नमस्ते प्रिय वीक्षकरिगेल्ल शुभ मुंजाने आराध्य ऐस्ट्रो नेर प्रसारद कार्यक्रमक्के तमगेल्लरिगू आत्मीयवाद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम साईराम ओके वीक्षकर इवत्तिन कार्यक्रम प्रारंभ माडिबिडोण इवत्तु दीपावली हब्ब रईट इवत्तु निन्ने इवत्तु नाळे ओके मूरु दिन दीपावली हब्ब एल्ल नन्न कार्यक्रम निरंतर वीक्षणे ಮಾಡುವ ಎಲ್ಲಾ ವೀಕ್ಷಕರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆಯಿಂದ ಓಕೆ ಸೋ ಈಗ ಇವತ್ತು ಏನು ಮಾಡೋಣ ಸ್ವಲ್ಪ ನಾವು ನೋಡೋಣ ಇವತ್ತು ಸೂರ್ಯಗ್ರಹಣ ರೈಟ್ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇದೆ ಸೂರ್ಯಗ್ರಹಣ ಏನಪ್ಪ ಮಾಡುತ್ತೆ ಏನು ಮಾಡುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡೋಣ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೆಲವು ರೆಮಿಡೀಸ್ ಅನ್ನು ಕೂಡ ಹೇಳಿಕೊಡ್ತೇನೆ ಸೋ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ಈ ಒಂದು ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಆಸ್ಟ್ರೋ ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂತದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನೂ ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ರೈಟ್ ಗೊತ್ತಾಯ್ತು ಓಕೆ ಸೋ ಇವತ್ತು ವಿಶೇಷವಾದ ದಿನ ನಮಗೆಲ್ಲ ನಮಗೆ ನಿಮಗೆಲ್ಲ ಅದರಲ್ಲಿ ಒಂದು ಈಗ ಅದು ಏನಾಗಿದೆ ಒಂದು ಸ್ವಲ್ಪ ಬ್ಲ್ಯಾಕ್ ಡಾಟ್ ಯಾವುದು ಅದೇ ಸೂರ್ಯಗ್ರಹಣ ಅಂತ ರೈಟ್ ಎಲ್ಲರಿಗೂ ಕೂಡ ಇದೊಂದು ಸಮಸ್ಯೆ ಸೂರ್ಯಗ್ರಹಣ ಬಂತಪ್ಪ ದೀಪಾವಳಿ ಸೊ ನಾನು ಹೇಳೋದಾದ್ರೆ ಅದನ್ನೊಂದು ನಾರ್ಮಲ್ ವೇಯಲ್ಲಿ ತಗೊಳ್ಳಿ ಅಂತ ರೈಟ್ ತುಂಬ ಟೆನ್ಷನ್ ಮಾಡ್ಕೊಳ್ಳೋ ಆಗತ್ತೆ ಯಾಕಂದರೆ ಸೂರ್ಯಗ್ರಹಣ ಏನೋ ಒಂದು ಐದೂವರೆ ಗಂಟೆಗೆ ಅದು ಮುಗಿದೋಗುತ್ತೆ ಓಕೆ ಸಂಜೆ ಹೊತ್ತಿಗೆ ಮುಗಿದೋಗುತ್ತೆ ಏನು ಇರೋದಿಲ್ಲ ಸೂರ್ಯ ಮುಳುಗಿದ ನಂತರ ಅಂತೂ ಸೂರ್ಯಗ್ರಹಣ ಅಂತ ಇರೋದಿಲ್ಲ ಲಕ್ಷ್ಮೀ ಪೂಜೆ ಯಾವಾಗ ನಮಗೆ ಲಕ್ಷ್ಮೀ ಪೂಜೆಯ ಸಮಯ ನಮ್ಮ ನಮಗೆ ಸಂಬಂಧಪಟ್ಟಂತೆ ಮೇ ಬಿ 7 ಕಾಲದಿಂದ 8 ಕಾಲು ಅಂದ್ ಅಪ್ರಾಕ್ಸಿಮೇಟ್ಲಿ ಟೈಮ್ ಅದು ದಯವಿಟ್ಟು ನೀವು ನಿಮ್ಮ ಪುರೋಹಿತರ ಹತ್ರ ಅದರ ಬಗ್ಗೆ ಕೇಳಿಕೊಂಡು ನೀವು ಪ್ರೊಸೀಡ್ ಆಗಿ ಲಕ್ಷ್ಮೀ ಪೂಜೆ ಮಾಡಲಿಕ್ಕೋಸ್ಕರ ಪರವಾಗಿಲ್ಲ ಲಕ್ಷ್ಮೀ ಪೂಜೆ ಮಾಡುವಾಗ ಅದೇನು ಇರುವುದಿಲ್ಲ ಯಾಕಂದರೆ ಅದೇನು ಸೂತಕ ಇರಬೇಕು ಅದೆಲ್ಲ ಈಗ ಮುಗಿದೋಗುತ್ತೆ ಸಂಜೆ ಆಗುವವರೆಗೆ ಅಲ್ಲಿವರೆಗೆ ಪೂಜೆ ಮಾಡಬಾರ್ದು ಅಂತಂದು ಯಾರೂ ಮಾಡ್ತಾನೇ ಇಲ್ಲ ಯಾವುದೇ ಕಾರಣ ಕೂಡ ನೆಕ್ಸ್ಟ್ ಸೂರ್ಯ ಮುಳುಗಿದ ನಂತರ ಓಕೆ ರಾತ್ರಿ ಹೊತ್ತು ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳುವಂಥದ್ದು ಅದೇನು ಅಡ್ಡಿ ಅಂತೂ ಖಂಡಿತ ಅಲ್ಲ ನನಗೆ ತಿಳಿದ ಅಷ್ಟಮಷ್ಟು ಯಾಕೆಂದರೆ ನಾನು ಪೂಜೆ ವಿಚಾರದಲ್ಲಿ ಹೋಗುವುದಿಲ್ಲ ರೈಟ್ ಓಕೆ ನಿಮಗೆ ಗೊತ್ತಿರುವ ವಿಚಾರ ನಾನು ಪೂಜೆ ವಿಚಾರ ಅದರಲ್ಲಿ ಹೋಗುವುದಿಲ್ಲ ಯಾಕಂದರೆ ಅದು ನಮ್ಮ ಕೆಲಸ ಅಲ್ಲ ಅದು ಏನಿದ್ರು ಕೂಡ ಪೌರೋಹಿತ್ಯ ಮಾಡುವವರು ಪುರೋಹಿತರು ಪೌರೋಹಿತ್ಯ ಕಲಿತವರು ಅವರ ಕೆಲಸ ಅವರಿಗೆ ಗೊತ್ತಿರ್ತದೆ ಏನು ಮಾಡಬೇಕಂತ ಅದಕ್ಕೋಸ್ಕರ ಹೆಚ್ಚಿನ ಮಾಹಿತಿಯನ್ನು ದಯವಿಟ್ಟು ನಿಮ್ಮ ಪುರೋಹಿತರು ಯಾರಿರ್ತಾರೆ ಅವರನ್ನು ಸಂಪರ್ಕ ಮಾಡಿ ಪಡ್ಕೊಳ್ಳಿ ಅಂತ ಹೇಳ್ತೇನೆ ಭಾಳ ಚೆನ್ನಾಗಿದ್ದು ವರ್ಕ್ ಅಂತೂ ಆಗಿ ಆಗುತ್ತೆ ಓಕೆನಾ ರೈಟ್ ಗೊತ್ತಾಯ್ತು ಸೊ ವಿಶೇಷವಾಗಿ ಅಂತ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಸೂರ್ಯಗ್ರಹಣ ನಡೀತಾ ಉಂಟು ರೈಟ ಸೂರ್ಯಗ್ರಹಣ ಸೊ ಕೆಲವರಿಗೆ ಏನಾಗುತ್ತೆ ನಮ್ಮ ರಾಶಿಗೆ ಏನಾಗುತ್ತೋ ನಮ್ಮ ರಾಶಿಗೆ ಏನಾಗುತ್ತೋ ಇದೆಲ್ಲ ಕೆಲವರಿಗೆಲ್ವ ಸೊ ಒಂಥರ ಅವರಿಗೆ ಹೆದರಿಕೆ ಅಲ್ವಾ ಏನಾಗುತ್ತೆ ಏನಾಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಹೇಳಿಕೊಡ್ತೇನೆ ಅದರ ಬಗ್ಗೆ ಏನಾಗುತ್ತೆ ಏನಾಗಲ್ಲ ಅಂತ ಓಕೆ ಸೊ ಇದನ್ನೆಲ್ಲ ತುಂಬ ತಲೆಯಲ್ಲಿ ಇಟ್ಕೊಂಡು ಹೋಗಬೇಕಂತ ಆಗುತ್ತೆ ನನ್ನ ಲೆಕ್ಕದಂತೂ ಖಂಡಿತ ಇಲ್ಲ ಸೊ ಸ್ವಲ್ಪ ಲೈಟಾಗಿ ತಗೊಂಡಿದ್ದೇನೆಲ್ಲ ಓಕೆ ಲೈಟಾಗಿ ಅಲ್ವಾ ಯಾಕಂದರೆ ಏನಾಗುತ್ತೆ ಈಗ ನಿಮ್ಮ ತಲೆಗೆ ನಾನೀಗ ಹಾಕಿಬಿಡ್ತೇನೆ ನೀವು ಸೂರ್ಯಗ್ರಹಣ ಈ ಪ್ರಾಬ್ಲಮ್ ಕೊಡ್ದು ಈ ಪ್ರಾಬ್ಲಮ್ ಇರ್ತದೆ ನೀವು ಅದನ್ನು ಎಣಿಸ್ಕೊಂಡಿರ್ತೀರ ಆಗೇನಾಗುತ್ತೆ ಅದೇ ಮ್ಯಾನಿಫೆಸ್ಟೇಷನ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಲ್ವಾ ರೈಟ್ ಗೊತ್ತಾಗುತ್ತೆ ನಿಮಗೆ ಯಾಕಂದರೆ ನಿಮ್ಮ ಮನಸ್ಸೇ ಎಲ್ಲ ರೀತಿಯಲ್ಲಿ ಕೂಡ ನಿಮ್ಗೆ ಏನು ಬೇಕೋ ಅದನ್ನು ತಂದುಕೊಡುವಂಥದ್ದು ನಿಮ್ಮ ಮನಸ್ಸೇ ನಿಮ್ಮ ದೇವರು ಎಲ್ಲ ರೀತಿಯಲ್ಲಿ ಕೂಡ ಓಕೆನಾ ಅದಕ್ಕೋಸ್ಕರ ಆ ಮನಸ್ಸಿಗೆ ಅದನ್ನು ಹಾಕ್ಕೊಂಡಾಗ ಮೇ ಬಿ ಅದರಲ್ಲಿ ನಿಮಗೆ ಕೆಟ್ಟ ರಿಸಲ್ಟ್ ಕೂಡ ಬರ್ಬೋದು ಬಟ್ ಒಂಥರ ನಾನೊಂದು ಓವರಾಲ್ ಆಗಿ ಹೇಳಬೇಕಾದ್ರೆ ಈ ಸೂರ್ಯಗ್ರಹಣ ಅಂತಹ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಅಲ್ಲ ಜಾಗತಿಕ ಮಟ್ಟದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥದ್ದು ನನಗಂತೂ ಬಂದಿಲ್ಲ ಅದೊಂದು ಬಂದಿಲ್ಲ ನನ್ನ ಲೆಕ್ಕಾಚಾರದಲ್ಲಿ ಅದು ಬಂದಿಲ್ಲ ಅಂತ ಹೇಳ್ತೇನೆ ಇನ್ನು ಯಾರ್ಯಾರು ಏನೇನು ಹೇಳಿದಾರೋ ನನಗಂತೂ ಗೊತ್ತಿಲ್ಲ ಬಟ್ ನಮ್ಮ ಲೆಕ್ಕದಲ್ಲಿ ಈ ಸೂರ್ಯಗ್ರಹಣ ಅಂತಹ ಸಮಸ್ಯೆಗಳನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಲ್ಲ ವರಿ ಮಾಡುವಂಥ ಅಗತ್ಯ ಖಂಡಿತ ಇಲ್ಲ ಅಂತ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಅಪ್ಪ ಬಹಳ ಚೆನ್ನಾಗಿರುತ್ತೆ ಈಗ ಏನಾಗುತ್ತೆ ಗೊತ್ತಾ ಈಗ ಎಣಿಸ್ಕೊಳ್ಳಿ ನಮಗೆ ಕೆಲವೆಲ್ಲ ವಿಚಾರಗಳು ಕೇಳಲಿಕ್ಕೆ ಸಿಗ್ತವೆ ಸಮಾಜದಲ್ಲಿ ಅಲ್ಲ ನಮ್ಮ ದೇಶದಲ್ಲಿ ಏನು ಈಗ ಕಾಂತಾರ ಎನ್ನುವ ಒಂದು ಚಿತ್ರ ಏನುಂಟು ಅದು ಬಹಳ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಬಹಳಷ್ಟು ಅದು ತುಂಬಾ ಪ್ರೌಡಾಗಿ ಮೂಡಿ ಬಂತು ಎಲ್ಲರೂ ಅದನ್ನು ಮೆಚ್ಚಿಕೊಳ್ತಾ ಇದ್ದಾರೆ ಎಲ್ಲ ಭಾಷೆಗೂ ಡಬ್ ಆಗ್ತಾ ಉಂಟು ಪ್ರಪಂಚದಾದ್ಯಂತ ಅದು ಪ್ರದರ್ಶನಗೊಳ್ತಾ ಉಂಟು ಎಲ್ಲ ಸೊ ಯಾಕೆ ಹೀಗೆ ರೈಟ್ ಯಾಕೆ ಹೀಗೆ ಯಾಕೆ ಹೀಗಾಗ್ತದೆ ರೈಟಾ ಸೊ ಒಂದು ಪಿಕ್ಚರ್ ಆಗಿದೆ ಯಾಕಂದರೆ ಇಲ್ಲೇನಾಗುತ್ತೆ ರಾಹು ಮೇಷರಾಶಿಯಲ್ಲಿದ್ದಾನೆ ವಿಷಯ ರಾಹು ಮೇಷರಾಶಿಯಲ್ಲಿದ್ದಾನೆ ಸೊ ಕಾಂತಾರ ಪಿಕ್ಚರ್ ರಿಲೀಸ್ ಆಗಬೇಕಾದ್ರೆ ಶುಕ್ರನ ರಾಶಿಯಲ್ಲಿ ಕುಜ ಇದ್ದ ಓಕೆ ಈಗ ನೋಡಿ ಟೆಕ್ನಿಕ್ ನೋಡ್ಕೊಳ್ಳಿ ಏನುಂಟಂತ ಸರಿ ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೇನೆ ನಿಮಗೆ ಕ್ಲಿಯರ್ ಆಗಲಿಕ್ಕೆ ಗೊತ್ತಾಗುತ್ತೆ ಓಕೆ ಈಗ ಏನಾಗುತ್ತೆ ರಾಹು ಮೇಷರಾಶಿಯಲ್ಲಿದ್ದಾನೆ ಇಲ್ಲಿ ಬರೆದಿದ್ದೇನೆ ನೋಡಿ ರಾಹು ಮೇಷರಾಶಿಯಲ್ಲಿದ್ದಾನೆ ಓಕೆನಾ ಇಲ್ಲಿದ್ದಾನೆ ರಾಹು ಮೇಷರಾಶಿ ಓಕೆ ಈ ರಾಹು ಮೇಷರಾಶಿಯಲ್ಲಿ ಇರಬೇಕಾದ್ರೆ ಈ ಮೇಷರಾಶಿ ಅದು ಕುಜನಿಗೆ ಸಂಬಂಧಪಟ್ಟಂಥ ರಾಶಿ ಕುಜನ ರಾಶಿ ಹಾಗಾದರೆ ಈ ಕುಜ ಅಂದರೆ ಮಂಗಳ ಹಾಗಾದರೆ ಮಂಗಳನಲ್ಲಿ ಏನು ಬಂತೀಗ ರಾಹುವಿನ ಎನರ್ಜಿ ಮಂಗಳನಲ್ಲಿ ಕನ್ವರ್ಟ್ ಆಯ್ತು ಈಗ ರಾಹುವಿನ ಎಲ್ಲ ಎನರ್ಜಿ ಮಂಗಳನಲ್ಲಿ ಅಂದರೆ ಮಂಗಳನನ್ನು ರಾಹು ಈಗ ಕಂಟ್ರೋಲ್ ಮಾಡ್ತಾನೆ ಎಲ್ಲ ರೀತಿಯಲ್ಲಿ ಕೂಡ ರಾಹು ಕಂಟ್ರೋಲ್ ಮಾಡ್ತಾನೆ ಮಂಗಳನನ್ನು ರೈಟ್ ತಾನೆ ಓಕೆನಾ ಕುಜನನ್ನು ಕಂಟ್ರೋಲ್ ಮಾಡ್ತಾನೆ ಹಾಗಾದರೆ ಕುಜ ಎಲ್ಲಿದ್ದಾನೆ ಕುಜ ಕಾಂತಾರ ಚಿತ್ರ ಕಾಂತಾರ ಚಿತ್ರ ಬಿಡುಗಡೆ ಆಗಬೇಕಾದ್ರೆ ಕುಜ ಬಂದು ವೃಷಭ ರಾಶಿಯಲ್ಲಿದ್ದ ಇಲ್ಲಿ ಈ ಪಾಟಲ್ಲಿ ಓಕೆ ಇಲ್ಲಿ ಕುಜ ಇದ್ದ ಓಕೆ ಈ ಪಾಟಲ್ಲಿ ಇಲ್ಲಿ ಕುಜ ಇದ್ದ ಓಕೆನಾ ಮೇಷರಾಶಿಯಲ್ಲಿ ರಾಹು
ಆನಂತರ ಕುಜ ವೃಷಭ ರಾಶಿಯಲ್ಲಿದ್ದ. ಓಕೆನಾ, ಈಗ ಏನಾಯಿತು ನೋಡಿ, ಈಗ ಏನಾಯಿತು, ವೃಷಭ ರಾಶಿ ಬಂದು ಯಾವುದಕ್ಕೆ ಸಂಬಂಧಪಟ್ಟ, ಶುಕ್ರನಿಗೆ ಸಂಬಂಧಪಟ್ಟ, ಶುಕ್ರ ಬಂದು ಫಿಲ್ಮ್ ಇಂಡಸ್ಟ್ರಿ. ಓಕೆನಾ, ಸೊ ಅದಕ್ಕೋಸ್ಕರ ಅಲ್ಲಿ ಏನಾಯಿತು, ಆ ಒಂದು ಸಕ್ಸಸ್ಸನ್ನು ಅದರ ಮುಖಾಂತರ ಅದು ಕೊಡೋಕ್ಕೆ ಸಾಧ್ಯ ಆಯಿತು. ಆನಂತರ ಅದಕ್ಕೇನು ಅವರು ಆ ಚಿತ್ರದಲ್ಲಿ ಏನು ಕಂಟೆಂಟ್ಸನ್ನು ಇಟ್ಟಿದ್ದಾರೆ, ಯಾವ ಕಲರನ್ನು ಬಳಸಿದ್ದಾರೆ, ಯಾವ ರೀತಿಯ ಅದರಲ್ಲಿ ಒಂದು ವಾಯ್ಸ್ ಉಂಟು, ದೈವದ ವಾಯ್ಸ್ ರೈಟ್ ತಾನೆ, ಅಥವಾ ಆ ವಾಯ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ, ಆನಂತರ ನೋಡಬೇಕಾದ್ರೆ ಅದನ್ನು ಯಾವಾಗ ರಿಲೀಸ್ ಮಾಡಿದ್ದಾರೆ 30ನೇ ತಾರೀಕು, ಅದು ಕೂಡ ಎಲ್ಲ ಕೂಡ ಮ್ಯಾಚ್ ಆಗ್ತಾ ಉಂಟು. ಅದಕ್ಕೋಸ್ಕರ ಏನಾಯಿತು, ಅದು ಬಹಳ ಅಲ್ಟಿಮೇಟ್ ಹಿಟ್ ಆಗಿರುವಂಥ ಒಂದು ಚಿತ್ರ ಅಂತ ಹೇಳ್ಬೋದು. ಸೊ ಇದು ವಿಶೇಷವಾಗಿ ಏನಾಗುತ್ತೆ ಅಂದರೆ ನೋಡಿ, ಅಲ್ಲಿ ಏನಾಗುತ್ತೆ, ಅದೇ ಸಮಯದಲ್ಲಿ ರಿಲೀಸ್ ಆದ ಕೆಲವು ಚಿತ್ರ ಅಟ್ಟರ್ ಫ್ಲಾಫ್ ಆಗ್ಬೋದು, ಅಥವಾ ಒಂಥರ ಔಟ್ ಬಸ್ಟ್ ಆಗ್ಬೋದು ಎಲ್ಲ ರೀತಿಯಲ್ಲಿ ಕೂಡ. ಓಕೆ, ಇದು ಅದರ ಒಂದು ತಾಕತ್ತು ಅಂತ ಹೇಳ್ತೇನೆ. ಓಕೆನಾ, ಈಗ ನೋಡಿ, ಈಗ ಏನಾಗುತ್ತೆ, ಈ ಮಂಗಳ ಏನು ಮಾಡ್ತಾನೆ, ಈಗ ಈ ಮಂಗಳ ಮಿಥುನ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಈಗ. ಓಕೆ, ಕುಜ ಇಲ್ಲಿ ಹೋಗ್ತಾ ಇದ್ದಾನೆ, ಮಿಥುನ ರಾಶಿಯಲ್ಲಿ ಮಂಗಳ ಹೋಗ್ತಾ ಇದ್ದಾನೆ ಈಗ ರೈಟ್ ತಾನೇ. ಓಕೆನಾ, ಮಿಥುನ ರಾಶಿಯಲ್ಲಿ ಮಂಗಳ ಹೋಗಬೇಕಾದ್ರೆ ಆತ ಆತನದೇ ನಕ್ಷತ್ರದಲ್ಲಿದ್ದಾನೆ, ಮಿಥುನ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ. ನೋಡಿ, ರಾಹುವಿನ ಎನರ್ಜಿಯನ್ನು ಕ್ಯಾರಿ ಮಾಡಿಕೊಂಡು ಕುಜ ಮಿಥುನ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಅರ್ಥ ಆಗುತ್ತಾ? ರಾಹುವಿನ ಎನರ್ಜಿ ಏನಿರ್ತದೆ, ರಾಹುವಿನ ಎನರ್ಜಿ ಹೇಗಿರ್ತದಪ್ಪ, ಅದು ಅಲ್ಲೋಲ ಕಲ್ಲೋಲ ಮಾಡುವಂಥದ್ದು. ನಿಮಗೆ ಯಾವಾಗ ಏನಾಗುತ್ತೆ ಒಂದು ಕೂಡ ಗೊತ್ತಾಗಲ್ಲ, ಯಾವಾಗ ನಿಮ್ಮನ್ನು ಮೇಲೇರಿಸ್ತಾನೆ, ಯಾವಾಗ ಕೆಳಗಾಗ್ತಾನೆ, ತುಳಿದು ಬಿಡ್ತಾನೆ, ಒಂದು ಗೊತ್ತಾಗಲ್ಲ. ಅಂದರೆ ಅದರ ಎನರ್ಜಿ ಹೇಗಿರ್ತದೆ, ಯಾವಾಗಲೂ ಫ್ಲಕ್ಚುಯೇಷನ್, ಅದು ಒಂದೇ ರೀತಿ ಅಂತ ಇರುವಂಥ ಎನರ್ಜಿ ಅಲ್ಲ. ಆ ಎನರ್ಜಿಯನ್ನು ಕ್ಯಾರಿ ಮಾಡಿಕೊಂಡು ಈಗ ಕುಜ ಏನು ಮಾಡ್ತಾನೆ, ಮಿಥುನ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ. ಯಾರಿಗೀಗ ಹೊಡೆತ ಬಿತ್ತು, ಯಾರೀಗ ಅದರಲ್ಲಿ ಇನ್ಫ್ಲುಯೆನ್ಸ್ ಆಗಿಬಿಟ್ರು, ಬುಧ ಇನ್ಫ್ಲುಯೆನ್ಸ್ ಆಗಿಬಿಟ್ಟ. ಓಕೆ, ಬುಧ ಇನ್ಫ್ಲುಯೆನ್ಸ್ ಆದ. ಈಗ ವೃಷಭ ರಾಶಿಯಲ್ಲಿ ಕುಜ ಇರುವಾಗ ಯಾರು ಇನ್ಫ್ಲುಯೆನ್ಸ್ ಆದರು, ಶುಕ್ರ ಇನ್ಫ್ಲುಯೆನ್ಸ್ ಆದ, ಶುಕ್ರ ಬಂದು ಫಿಲ್ಮ್ ಇಂಡಸ್ಟ್ರಿ, ಹಾಗೆ ಹೇಗೆ ಇನ್ಫ್ಲುಯೆನ್ಸ್ ಆಯಿತು ನಿಮಗೆ ಎಲ್ಲರಿಗೂ ನೋಡ್ತಾ ಇದ್ದೀರ ನೀವು ರೈಟ್ ತಾನೆ. ಓಕೆನಾ, ಅದೇ ರೀತಿ ಈಗ ಕುಜ ಮಿಥುನ ರಾಶಿಗೆ ಬಂದುಬಿಟ್ಟಿದ್ದಾನೆ. ಹಾಗಾದರೆ ಮಿಥುನ ರಾಶಿಗೆ ಕುಜ ಬಂದಾಗ, ಮಿಥುನ ರಾಶಿಗೆ ಕುಜ ಬಂದಿದ್ದಾನೆ, ಹಾಗಾದರೆ ಮಿಥುನ ರಾಶಿ ರಿಲೇಟೆಡ್ ಟು ಬುಧನ ರಾಶಿ, ಅದು ಮರ್ಕ್ಯೂರಿಗೆ ಸಂಬಂಧಪಟ್ಟದ್ದು ಅಲ್ಲ, ಕಮ್ಯುನಿಕೇಷನ್. ಹಾಗಾದರೆ ಕಮ್ಯುನಿಕೇಷನ್ ವಿಚಾರದಲ್ಲಿ ವಾದ ವಿವಾದಗಳು ನಡೀತವೆ, ಅದೇನೋ ತೊಂದರೆಗಳು ಕ್ರಿಯೇಟ್ ಆಗ್ತವೆ, ಅದ್ಯಾರೋ ಏನೋ ಹೇಳ್ತಾ ಹೋಗ್ತಾರೆ, ಅದಕ್ಕೆ ಎಲ್ಲರೂ ಉತ್ತರ ಕೊಡ್ತಾರೆ, ಹಾಗೆ ಮಾಡ್ತಾರೆ, ಈಗ ಏನಿದ್ರು ಕೂಡ ಒಂಥರ ಕಾಂಟ್ರೋವರ್ಸಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಸಮಯದಲ್ಲಿ. ಈ ಮೂಮೆಂಟ್ ಅದು ಆಲ್ರೆಡಿ ನಡೀತಾ ಉಂಟು, ನಿಮಗೆ ಅಂತೂ ಗೊತ್ತಿರಬೇಕು ಅಂತ ಇಟ್ಟುಕೊಳ್ತೇನೆಪ್ಪ. ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮಗೆ, ಈ ಕುಜನ ಎನರ್ಜಿ ಏನಪ್ಪ ಕುಜ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಭೂಮಿ ರೈಟಾ, ನೀವು ಭೂಮಿಕಾರಕ ಕುಜ, ಪತಿಕಾರಕ ಕುಜ, ರಕ್ತಕಾರಕ ಕುಜ, ಒಡ ಹುಟ್ಟಿದವರು ಕುಜ, ಅಕ್ಕಪಕ್ಕದ ಸರೌಂಡಿಂಗ್ಸ್ ಕುಜ, ನಿಮ್ಮ ಮನೆ ವಾಚ್ಮ್ಯಾನ್ ಕುಜ, ಪೊಲೀಸ್ ಡಿಪಾರ್ಟ್ಮೆಂಟ್ ಕುಜ, ಆನಂತರ ಸೇನೆ ಕುಜ ರೈಟಾ, ನಿಮ್ಮನ್ನು ರಕ್ಷಣೆ ಮಾಡುವವರು ಕುಜ. ಓಕೆ, ಇದೆಲ್ಲ ಕೂಡ ಕುಜನ ರಿಲೇಟೆಡ್ ಕೆಲಸ ಮಾಡುವಂಥದ್ದು. ಓಕೆನಾ, ಹಾಗಾದ್ರೆ ಅಲ್ಲಿ ಏನಾಯ್ತು, ಇದೆ ಅಫ್ಲಿಕ್ಷನ್ ಬಂದುಬಿಡ್ತು ಈಗ ಅಲ್ವಾ, ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು, ಈಗ ಅದೇನೋ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಉಂಟು ಈಗ. ಹಾಗಾದ್ರೆ ಏನಾಗುತ್ತೆ, ವಿಷಯ ಏನಾಗುತ್ತೆ ರೈಟಾ, ಈಗ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೊಂದು ಜಾಗ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತೀರ ಅಂತ ಇಟ್ಕೊಳ್ಳೋಣ, ಈ ಸಮಯದಲ್ಲಿ ಒಂದು ಜಾಗ ಪರ್ಚೇಸ್ ಮಾಡಲಿಕ್ಕೆ ನೀವು ಹೋಗ್ತೀರ ಅಂತ ಇಟ್ಕೊಳ್ಳೋಣ. ಸೊ ಜಾಗ ಪರ್ಚೇಸ್ ಮಾಡಲಿಕ್ಕೆ ಹೋದಾಗ ಏನಾಯಿತು, ಮೊದಲೇ ಕುಜನ ರಾಶಿಯಲ್ಲಿ ರಾಹು, ಆನಂತರ ಕುಜ ಮಿಥುನ ರಾಶಿ. ಹಾಗಾದರೆ ನಿಮಗೆ ಜಾಗ ಪರ್ಚೇಸ್ ಮಾಡುವಾಗ ಭಾಳ ಜಾಗ್ರತೆ ಬೇಕಾಗುತ್ತೆ, ಯಾಕಂದರೆ ಅಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು. ಯಾಕೆ ಮೋಸ ಹೋಗ್ತೀರಾ, ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಬಂದು ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಯಾವುದೇ ಜಾಗ ಖರೀದಿ ಮಾಡಲಿಕ್ಕೆ ನೀವು ಹೋಗಬೇಕಾದ್ರೆ. ಅದಕ್ಕೋಸ್ಕರ ಯಾರಿಗೆಲ್ಲ ಈ ಸಮಯದಲ್ಲಿ ಜಾಗ ಖರೀದಿ ಮಾಡಲಿಕ್ಕೆ ಉಂಟು, ಅವರೆಲ್ಲರೂ ಕೂಡ ನಿಮ್ಮ ನಿಮ್ಮ ಜಾತಕವನ್ನು ವೈಯಕ್ತಿಕ ರೀತಿಯಲ್ಲಿ ಪರಿಶೀಲನೆಗೆ ಒಳಪಡಿಸಿ ಆನಂತರ ಜಾಗ ಖರೀದಿ ಮಾಡಲಿಕ್ಕೆ ಹೋಗಿ, ಅನ್ಯಥಾ ಹೋಗುವ ಅಗತ್ಯ ಈಗಂತೂ ಖಂಡಿತ ಇಲ್ಲ ಅಂತ ಹೇಳಿದ್ರು. ಈಸ್ ಅ ಮಚ್ ಬೆಟರ್, ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮಗೆ. ಓಕೆ, ಜಾಗ ಈಗ ಯಾರು ಖರೀದಿ ಮಾಡ್ತಾರೆ ಗೊತ್ತಾ, ನಾನು ಹೇಳ್ತೀನಿ ಯಾರು ಖರೀದಿ ಮಾಡ್ತಾರೆ ಜಾಗ, ಯಾರಿಗೆ 28-33 ವಯಸ್ಸಿನ ಒಳಗಡೆ ಇದ್ದಾರೆ ಅವರಿಗೆ ಜಾಗ ಖರೀದಿ ಮಾಡ್ತಾರೆ ರೈಟಾ. 28ನೇ ವಯಸ್ಸು, 28, 21, 30, 31, 32, 33 ರೈಟಾ, ಈ 6 ವರ್ಷಗಳ ಅಂತರದಲ್ಲಿ ಯಾರಿದ್ದಾರೆ, 28, 29, 30, 31, 32, 33 ಈ ವಯಸ್ಸಿನಲ್ಲಿ ಯಾರಿಗೆ ರನ್ನಿಂಗ್ ಆಗ್ತಾ ಇದ್ದಾರೆ ಅವರಿಗೆ ಜಾಗ ಖರೀದಿ ಮಾಡಲಿಕ್ಕೆ ಹೋಗ್ತಾರೆ, ಪಕ್ಕಾ ಹೋಗ್ತಾರೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ಹೋಗ್ತೀರಾ ಇಲ್ವಾ ಅಂತ. ಮನಸ್ಸಿಗಂತೂ ಬಂದಿರ್ತದೆ ನಿಮಗೆ ರೈಟಾ, ನಿಮ್ಮ ವಯಸ್ಸು ಅದೇ ಆಗಿದ್ದರೆ ಮನಸ್ಸಂತೂ ಬಂದಿರ ಜಾಗ ಪರ್ಚೇಸ್ ಮಾಡಬೇಕು, ಏನಾದರೂ ಮಾಡಬೇಕು, ಅದನ್ನು ಮುಟ್ಟಿಗೆ ಹೋಗಿರ್ತೀರ. ಓಕೆನಾ, ಜಾಗ್ರತೆ ಮಾಡಿ. ಅಲ್ಲಿ ಪೇಪರ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು, ಯಾವುದಾದ್ರೂ ಕೂಡ ಒಂದು ಪ್ರಾಬ್ಲಮ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ, ಅದಕ್ಕೆ ಭಾಳ ಜಾಗ್ರತೆ. ಅದಕ್ಕೋಸ್ಕರ ಎಲ್ಲಿಯಾದರೂ ನೀವು ಪ್ರೊಸೀಡ್ ದಯವಿಟ್ಟು ನಾನು ಹೇಳ್ತೇನೆ, ನಿಮ್ಮ ಜಾತಕವನ್ನು ವೈಯಕ್ತಿಕ ರೀತಿಯಲ್ಲಿ ಒಳ್ಳೆ ಜ್ಯೋತಿಷಿಗಳ ಹತ್ರ ಪರಿಶೀಲನೆ ಒಳಪಡಿಸಿ ಮತ್ತೆ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಿ. ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ, ಪರವಾಗಿಲ್ಲ ಅಲ್ವಾ. ಈಗ 28, 29, 30, 31, 33 ಈ ವಯಸ್ಸಿನಲ್ಲಿ ಹೆಂಗಸರು ಇದ್ದಾರೆ ಅಥವಾ ಹುಡುಗಿಯರು ಇದ್ದಾರೆ ಅಂತ ಇಟ್ಕೊಂಡು, ಅವರಿಗೆ ಮದುವೆ ಯೋಗ ಕ್ರಿಯೇಟ್ ಆಗಿದೆ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆ ಮದುವೆ ಯೋಗ ಆಲ್ರೆಡಿ ಕ್ರಿಯೇಟ್ ಆಗುತ್ತೆ, ಅವರು ಮದುವೆ ಆಗ್ಬೋದು. ಆ ವಿಷಯ ಬೇರೆ. ಅಲ್ಲಿ ಮದುವೆ ಆಗುವಾಗ ಕೂಡ ನೋಡಬೇಕು, ಆ ಹುಡುಗ ಯಾರು ಬರ್ತಾನೆ, ಅವನ ಕೆಲಸ ಏನಿರ್ತದೆ, ಅವನೇನು ಕೆಲಸ ಮಾಡ್ತಾನೆ, ಅದು ಮಂಗ ಕೂಡ ಮಾಡ್ಬೋದು ರೈಟ್ ತಾನೆ. ಓಕೆನಾ, ಯಾಕಂದರೆ ಕುಜನ ರಾಶಿಯಲ್ಲಿ ರಾಹು ಹೋಗ್ತಾ ಇದ್ದಾನೆ, ರಾಹು ಭ್ರಮಣ ಮಾಡ್ತಾನೆ, ರಾಹು ಮೋಸ, ರಾಹು ಯಾವತ್ತಿದ್ರು ಕೂಡ ಕನ್ನಿಂಗ್ ಮಾಡ್ತಾನೆ, ಮೋಸ ಮಾಡ್ತಾನೆ, ತೊಂದರೆ ಕೊಡ್ತಾನೆ, ಅದೇನೋ ಇರಿಟೇಟ್ ಮಾಡಿಬಿಡ್ತಾನೆ, ಅದೇನೋ ಕೆಲಸದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ, ಅದೇನೋ ನಿಮಗೆ
ಒಂಥರ ನಂಬಿಸಿ ಮೋಸ ಮಾಡುವಂಥದ್ದು ಅದು ರಾಹುವಿನಲ್ಲಿ ಉಂಟು ಅಲ್ವಾ. ಆನಂತರ ಈ ಒಂದು ಡ್ರಗ್ಸ್, ಆನಂತರ ಈ ಒಂದು ಮಾದಕ ದ್ರವ್ಯಗಳು ಪದಾರ್ಥಗಳು ಯಾವುದೇ ಅದು ರಾಹು ರಿಲೇಟೆಡ್ ಬರುವಂಥದ್ದು, ಅದನ್ನೆಲ್ಲ ಕುಜ ಕ್ಯಾರಿ ಮಾಡ್ತಾ ಇದ್ದಾನೆ ತಾನೇ. ಹಾಗಾದರೆ ನೀವೇನು ಹುಡುಗನನ್ನು ಹುಡುಕ್ತೀರಾ, ಆ ಹುಡುಗಿಗೆ ಬೇಕಾ ಹುಡುಗನನ್ನು ಹುಡುಕ್ತೀರಾ, ಸೊ ಅವರಲ್ಲೆಲ್ಲ ಈ ಗುಣಗಳು ಬರುವ ಸಾಧ್ಯತೆಗಳು ಈ ಮಟ್ಟದಲ್ಲಿ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ. ಹಾಗಾದರೆ ಈಗ ಗೊತ್ತಾಯ್ತು ನಿಮಗೆ. ಸೊ ನೋಡಿ, ಯಾರಿಗೆಲ್ಲ ಕುಜ ದೇಶ ನಡೀತಾ ಉಂಟು ಅವ್ರು ಕೂಡ ಜಾಗ ಖರೀದಿ ಮಾಡ್ಬೋದಿಲ್ಲ ಅಂತೇನಿಲ್ಲ. ಬಟ್ ಮೇಜರಾಗಿ ಹೇಳಬೇಕಾದ್ರೆ ಯಾರಿಗೆಲ್ಲ ಈಗ 28 21 30 ಅಂದರೆ 33ನೇ ವಯಸ್ಸಿನ ಒಳಗಿರ್ತಾರೆ ಅವರೆಲ್ಲ ಮೇ ಬಿ ಜಾಗ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅಥವಾ ಅಂಥವರೆಲ್ಲ ಏನು ಮಾಡಬೇಕಂದ್ರೆ ಬಹಳ ಜಾಗೃತರಾಗಿ ಹೋಗಬೇಕಾದಂತಹ ಅನಿವಾರ್ಯತೆ. ಅನ್ಯಥಾ ನಿಮಗೇನಾಗ್ಬೋದು, ಸಮಸ್ಯೆಗಳ ಆಗರವನ್ನೇ ಹೊತ್ತುಕೊಂಡು ತಿರುಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಇನ್ಯಾರು ಜಾಗ ಖರೀದಿ ಮಾಡ್ತಾರೆ, ಯಾರಿಗೆಲ್ಲ 63 ವಯಸ್ಸು ರನ್ನಿಂಗ್ ಆಗ್ತಾ ಉಂಟು, 63 64 65 66 67 68 ರೈಟಾ, ಓಕೆನಾ, 63 64 65 66 67 68 ಈ ವಯಸ್ಸಲ್ಲಿ ಯಾರು ರನ್ನಿಂಗ್ ಆಗ್ತಾ ಇದ್ದಾರೆ ಅವರಿಗೆ ಜಾಗ ಖರೀದಿ ಮಾಡಲಿಕ್ಕೆ ಏನು ಮಾಡ್ತಾರೆ, ಪ್ರೊಸೀಡ್ ಆಗ್ತಾರೆ ರೈಟಾನೆ. ಒಂದು ವಯಸ್ಸು ಗೊತ್ತಾಯ್ತು ನಿಮಗೆ 28ರಿಂದ 33, ಮತ್ತೊಂದು ವಯಸ್ಸು ಯಾವುದು ಇರ್ತದೆ ನಿಮಗೆ 63ರಿಂದ 68ನೇ ವಯಸ್ಸು. ಈ ಸಮಯದಲ್ಲಿ ಕೂಡ ನೀವು ಜಾಗ ಖರೀದಿ ಮಾಡ್ತೀರಾ. ಹಾಗಾದರೆ ನಿಮಗೆ ಈ ಸಮಸ್ಯೆಗಳು, ನಾನು ಹೇಳಿದ ಏನು ಸಮಸ್ಯೆ, ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತದೆ. ಬಹಳ ಜಾಗ್ರತೆ ಮಾಡಿಕೊಳ್ಳಿ. ಯಾವ ಯಾವ ಜಾಗಕ್ಕೆ ನೀವು ಹೋಗ್ತೀರಾ ಅಲ್ಲಿ ನೈಋತ್ಯದ ಭಾಗ ತೊಂದರೆಗೊಳಗಾಗಿರುವಂಥದ್ದು, ಆನಂತರ ದಕ್ಷಿಣದ ಭಾಗ ತೊಂದರೆಗೊಳಗಾಗುವಂಥ ಜಾಗನೇ ಸಿಗುತ್ತೆ ನಿಮಗೆ. ಅದನ್ನು ವಾಸ್ತುತಜ್ಞರ ಹತ್ರ ಕೇಳಿಸಿಕೊಂಡು ಅದು ಹೋಗಬೇಕಾ ಬೇಡ ಅನ್ನೋ ಡಿಸಿಷನ್ ಮಾಡಿಕೊಂಡು ಹೋಗಿ ಅಂತೇಳಿ ತುಂಬ ಚೆನ್ನಾಗಿದೆ, ವರ್ಕ್ ಆಗುತ್ತೆ ಅಲ್ವಾ. ಅದೇ ರೀತಿ ಈ ಕುಜ ಈಗ ಕರ್ಕಾಟಕ ರಾಶಿಗೆ ಬರ್ತಾನೆ, ಆಗ ಇನ್ನೊಂದು ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕರ್ಕಾಟಕದಿಂದ ಆತ ಏನು ಮಾಡ್ತಾನೆ, ಸಿಂಹ ರಾಶಿಗೆ ಬರ್ತಾನೆ, ಆಗ ಇನ್ನೊಂದು ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಹೀಗೆ ಬೇರೆ ಬೇರೆ ರೀತಿಯ ರಿಸಲ್ಟನ್ನು ಆತ ಪ್ರೊಡ್ಯೂಸ್ ಮಾಡ್ತಾ 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 ಹೋಗ್ತಾ ಇರ್ತಾರೆ ರೈಟ್ನೇ, ಓಕೆನಾ. ಇದು ವಿಚಾರ ಅಂತ ಹೇಳ್ತೇನೆ, ಓಕೆನಾ, ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಬಹಳ ಬಹಳ ಫೇವರೇಬಲ್ ಆಗಿರುವಂಥದ್ದು ಇದೆಲ್ಲ. ಇದನ್ನು ಸ್ವಲ್ಪ ನಾವು ತಿಳ್ಕೊಂಡಾಗ ಏನಾಗುತ್ತೆ, ಪ್ರಿಕಾಷನ್ ತಗೊಳ್ಳಿಕ್ಕೆ ನಮಗೆ ಬಹಳ ಈಸಿ ಆಗುತ್ತೆ. ನಾವೇನು ಪ್ರಿಕಾಷನ್ ತಗೊಳ್ಬೋದು, ಎಲ್ಲ ರೀತಿಗಳು ಪ್ರಿಕಾಷನ್ ತಗೊಳ್ಬೋದು, ಆನಂತರ ಜಾಗ್ರತೆ ಮಾಡ್ಬೋದು, ಯಾರ್ದು ಕೇಳಿ ಕೂಡ ರೈಟಾ, ಓಕೆ. ಅವಸರದ ನಿರ್ಣಯಗಳು ಬೇಕಾಗಿಲ್ಲ ಅಂತ ಹೇಳ್ತೇನೆ. ಅನ್ಯಥಾ ನೀವು ಮೋಸ ಹೋಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಉಂಟಲ್ವಾ. ಕುಜನ ರಿಲೇಟೆಡ್ ಕೆಲಸ ಮಾಡಿದಾಗ ಬೇರೆ ಅಂತೂ ಖಂಡಿತ ಅಲ್ಲ, ಕುಜನ್ ರಿಲೇಟೆಡ್ ಕೆಲಸ ಮಾಡಿದಾಗ, ಕುಜನ್ ರೇಲೆ ಭೂಮಿ ವಿಚಾರದಲ್ಲಿ ಹೋದಾಗ, ಆನಂತರ ಬುಧನ ರಿಲೇಟೆಡ್, ಬುಧನ್ ರಿಲೇಟೆಡ್ ಏನಿರ್ತದೆ, ರಿಲೇಷನ್ಶಿಪ್, ನಿಮ್ಮ ಮಾತುಕತೆ, ಅದರ ಮುಖಾಂತರ ಕಾಂಟ್ರೋವರ್ಸಿ ಆಗುವಂಥದ್ದು, ಮಾತುಕತೆಯಿಂದ ಜಗಳ ಆಗುವಂಥದ್ದು, ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತುಕತೆ ಆಯಿತು, ಅದೇನೋ ಜಗಳ ಆಯಿತು, ಕಾಂಟ್ರವರ್ಸಿ, ಈ ಪರಿಸ್ಥಿತಿ ಅಲ್ವಾ. ಅಥವಾ ನಿಮಗೆ ಅಂಥದ್ದೆಲ್ಲ ಕೇಳಲಿಕ್ಕೆ ಸಿಗುತ್ತೆ, ಅವರೇನು ಹೇಳಿದರು, ಇವರೇನೋ ಧರ್ಮದ ಬಗ್ಗೆ ಮಾತಾಡಿದರು, ಮತ್ತೆ ಯಾರೋ ಧರ್ಮದ ಬಗ್ಗೆ ಮಾತಾಡಿದ್ರು, ಸೊ ಅದೆಲ್ಲ ನಿಮಗೆ ಕೇಳಲಿಕ್ಕೆ ಸಿಗುವ ಸಾಧ್ಯತೆಗಳು ಈಗ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಇನ್ನು ಸೂರ್ಯಗ್ರಹಣ ಏನಪ್ಪ ಮಾಡ್ತೀವಿ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರ? ಎಲ್ಲಿಂದ? ಮಂಗಳೂರಿಂದ. ಮಂಗಳೂರಿಂದ. ನಿಮ್ಮ ಹೆಸರು? ಮಗಳ ಹೆಸರು ಹುಟ್ಟಿದ್ದೀನಿ. ಮಗಳ ಹೆಸರು ಅಶ್ವಿನಿ. 17/9/1989. ರಾತ್ರಿ 12:40. ನಕ್ಷತ್ರ ಹೇಳಿಮ್ಮ. ನಕ್ಷತ್ರ ಅಶ್ವಿನಿ. ಹೆಸರು ಅಶ್ವಿನಿ. ಅಶ್ವಿನಿ ನಕ್ಷತ್ರ, ಹೆಸರು ಕೂಡ ಅಶ್ವಿನಿ ರೈಟಾ? ಅದು 17 ತಾರೀಕು ರಾತ್ರಿ 18 ಬೆಳಿಗ್ಗೆನಮ್ಮ? ರಾತ್ರಿ 17 ರಾತ್ರಿ 18 ಬೆಳಿಗ್ಗೆ ಆಗುತ್ತಮ್ಮ. ಅದು ಅರ್ಥ ಆಯ್ತಾ? ಅಶ್ವಿನ್ ನಕ್ಷತ್ರ ಮೇಷ ರಾಶಿ, ಜೊತೆಗೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅವಳಿಗೆ ಕೆಲಸದ ಬಗ್ಗೆ ತಿಳ್ಕೊಳ್ಬೇಕಿತ್ತು, ಸರ್ಕಾರಿ ಕೆಲಸದ ಯೋಗ ಇದೆಯಾ ಅಂತ. ಈಗ ಎಲ್ಲಿದ್ದಾರಮ್ಮ ಅವರು ಕೆಲಸಕ್ಕೆ? ಅವರು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ. ಅದು ಅದರಲ್ಲಿ ಪ್ರೊಸೀಡ್ ಆಗ್ಬೋದು ತಾನೆ ಟೀಚರ್ ಆಗಿ? ಏನಾಯ್ತು ಈಗ ಅಥವಾ ಬೇರೆ ಕೆಲಸ ಕೂಡ ಹುಡುಕ್ಬೋದು ಅಲ್ವಾ ರೈಟಾ? ಅದರಲ್ಲಿ ಏನು ಸಮಸ್ಯೆ ಇಲ್ಲ, ಯಾಕಂದ್ರೆ ಈ ಜಾತಕದಲ್ಲಿ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತೆ ಚಾನ್ಸಸ್ ತೀರಾ ಕಡಿಮೆ ಅಂತ ಉಂಟಮ್ಮ. ತುಂಬ ಪ್ರಯತ್ನ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅವರಿಗೆ ರೈಟಾ. ಈಗೇನಾಗುತ್ತೆ, ಅವರಿಗೆ ಚಂದ್ರದೇಶ ನಡೀತಾ ಉಂಟು, ಅವ್ರ ಜೊತೆಗೆ 34 ರನ್ನಿಂಗ್ ಆಗ್ತಾ ಉಂಟು, ಚಂದ್ರದೇಶ ಮತ್ತು 34ನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು. ಸೊ ಏನಾಗುತ್ತೆ ಈ ಮೂಮೆಂಟಲ್ಲಿ ಅಲ್ವಾ, ಈಗ ಚಂದ್ರದೇಶ ನಡೆಯುವಾಗ ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಿರ್ತಾರೆ, ಹಣಕಾಸಿನ ವಿಚಾರ ತೊಂದರೆ ಅಂತ ಒಳಗಾಗಿರ್ತದೆ ಅವರಿಗೆ. ಯಾಕೋ ಗೊತ್ತಿಲ್ಲ, ಹಣಕಾಸು ಮತ್ತು ಕುಟುಂಬದ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗ್ತವೆ ಅಂತ ಒಂದು ಇಂಡಿಕೇಶನ್ ಇದೆ, ಅದರ ಬಗ್ಗೆ ನೋಡಿ. ಆನಂತರ ನೀವು ಏನು ಮಾಡಬೇಕು ಈಗ ಸದ್ಯದ ಮಟ್ಟಿಗೆ, ಈಗ ಸರ್ಕಾರಿ ನೌಕರಿ ಬೇಕು ಅಂದರೆ ನೀವು ಅದಕ್ಕೆ ಬೇಕಾದಂತೆ ನೀವು ಎಕ್ಸಾಮನ್ನು ಕಟ್ಬೋದು. ನಾನು ಅದಕ್ಕೆ ಅಡ್ಡಿ ಅಂತೂ ಖಂಡಿತ ಅಲ್ಲ. ನೀವು ಎಕ್ಸಾಮ್ ಕಟ್ಟಿ ನಿಮ್ಮ ಪ್ರಯತ್ನ, ನಿಮ್ಮಿಂದ ಏನು ಪ್ರಯತ್ನ ಉಂಟಮ್ಮ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಾನು ಒಂದು ಪರಿಹಾರ ಹೇಳಿಕೊಡ್ತೇನೆ, ಸೊ ಮೇ ಬಿ ಅದನ್ನು ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಒಂದೇದಾಗ ಏನು ಗೊತ್ತಾ, ಇವರಿಗೆ ಅಶ್ವಿನಿ ಅಂತ ಹೆಸರು ರೈತಾನೆ. ಸೊ ಅಶ್ವಿನಿ ಅಂತ ಹೆಸರು ಬಂದಾಗ ಆರೋಗ್ಯದ ವಿಚಾರಗಳನ್ನು ಬಹಳಷ್ಟು ಗಮನ ಕೊಡಬೇಕಂತ ಒಂದು ಇಂಡಿಕೇಶನ್. ಅಶ್ವಿನಿ ಅಂತ ಹೆಸರಿನಲ್ಲಿ ಅವ್ರಿಗೆ ಏನಿರ್ತದೆ ಅಂದರೆ, ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಆ ಭೂಮಿ ವಿಚಾರ ಅಥವಾ ಮನೆ ವಿಚಾರದಲ್ಲಿ ಬಹಳಷ್ಟು ಚಿಂತೆ ಮಾಡ್ಕೊಳ್ತಾರೆ. ಇನ್ನೊಂದು ಇಂಡಿಕೇಶನ್ ಅಮ್ಮ ರೈಟಾ, ನಿಮ್ಗೆ ಯಾರಮ್ಮ ಹೇಳುದು, ನಿಮ್ಗೆ ಅರ್ಥ? ನಾನು ಜಾಗ ತೆಗೆದು ಅವರು ಲೋನ್ ಎಲ್ಲ ತೆಗೆದು ಮನೆ ಕಟ್ಟಿದ್ದೇವೆ, ಲೋನ್ ಕಟ್ತಾ ಇದ್ದೇವೆ. ಅದೇ ಲೋನ್ ಕಟ್ಟಲಿಕ್ಕೆ ಹಣ ಬೇಕಲ್ಲ ಅಮ್ಮ. ನಿಮ್ಗೆ ಒಂದು ವಿಷಯ ಹೇಳ,
ನಿಮ್ಮ ಮಗಳನ್ನ ಒಮ್ಮೆ ಮಾತಾಡಿಸಿಮ್ಮ ನನಗೆ ಆಗ ಮಾತಾಡ್ತೀನಿ ನಾನು ಏನು ಅಂತ ರೈಟ್ ತಾನೆ ಅವಳಿಗೆ ಏನು ಟೆನ್ಷನ್ ಉಂಟಂತ ನಿಮಗಿಂತ ಹೆಚ್ಚು ನನಗೆ ಗೊತ್ತಾಗುತ್ತೆ ಇಲ್ಲಿ ರೈಟ್ ತಾನೆ ನಿಮ್ಮ ಅಮ್ಮನೇ ಇರ್ಬೋದು ಗೊತ್ತಿಲ್ಲ ಅವಳಿಗೆ ಚಿಂತೆ ಅದೇ ಉಂಟು ಈಗ ಜಾಗದ ವಿಚಾರ ಎಂದು ಯಾವ್ದೋ ಲೋನ್ ಕಟ್ಟಬೇಕು ಅವಳು ಅದು ಚಿಂತೆ ಉಂಟು ಅವಳಿಗೆ ಹಣಕಾಸು ಬೇಕು ಅವಳಿಗೆ ಹಣಕಾಸಿನ ವಿಚಾರ ರೈಟ್ ತಾನೆ ಓಕೆ ಹಾಗಾದ್ರೆ ಎಲ್ಲಿಂದ ಚಿಂತೆ ಬಂತು ನೀವು ಜಾಗವನ್ನು ಪರ್ಚೇಸ್ ಮಾಡಿ ಅದರಲ್ಲಿ ಲೋನ್ ಮಾಡಿದಿರಾ ಅದು ಅವಳಿಗೆ ಕಟ್ಟಬೇಕು ಚಿಂತೆ ತಾನೆ ಅದು ತೋ ಯಾವ್ದು ಯಾವ್ದ್ರ ವಿಚಾರ ಚಿಂತೆ ಬಂತಮ್ಮ ಈಗ ಅಯ್ಯೋ ದೇವರೇ ನಿಮಗೆ ಯಾವುದು ಕೂಡ ನಿಮಗೆ ಅಂತ ಅರ್ಥ ಅಂತ ಆಗೋದಿಲ್ಲಮ್ಮ ಓಕೆ ನೀವು ನಿಮ್ಮ ಕೆಲಸ ಮಾಡಿಮ್ಮ ಅವಳಿಗೆ ಹೇಳಿಮ್ಮ ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ರೈಟ್ ತಾನೆ ಗಣಪತಿ ಟೆಂಪಲ್ ಎಲ್ಲಿ ಗಣಪತಿ ಟೆಂಪಲ್ ಉಂಟಮ್ಮ ಅಲ್ಲಿ ಮಂಗಳವಾರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿಮ್ಮ ಇಷ್ಟೇ ಹೇಳಬಲ್ಲ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಅರ್ಥನೇ ಆಗಿಲ್ಲ ಅಂದ್ರೆ ನಾನು ಪ್ರೆಡಿಕ್ಷನ್ ಮಾಡಿ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ನಿಮಗೆ ಅದು ಅರ್ಥ ಆಗುವಂತ ವಿಚಾರನೇ ಅಲ್ಲ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರೆಡಿಕ್ಷನ್ ಅಲ್ಲಿ ಹೋಗಿ ಅವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿಮ್ಮ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗುತ್ತಮ್ಮ ಸರ್ಕಾರಿ ಕೆಲಸಕ್ಕೆ ಬೇಕಾಗಿ ಏನೆಲ್ಲ ಎಕ್ಸಾಮ್ ಬರಿಬೇಕು ಅದನ್ನು ಬರೆದುಕೊಂಡು ಹೋಗ್ಲಿಮ್ಮ ಗಣಪತಿ ಕೃಪೆ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯ ತೀರಾ ತೀರಾ ಜಾಸ್ತಿಮ್ಮ ಒಳ್ಳೇದಾಗ್ಲಿ ತಾಯಿ ಓಕೆನಾ ಸೊ ಏನು ಗೊತ್ತಾ ಕೆಲವರಿಗೆಲ್ಲ ಏನು ಹೇಳ್ತಾ ಅದು ಅರ್ಥನೇ ಆಗಲ್ಲ ಇದು ಪರಿಸ್ಥಿತಿ ಓಕೆ ಎನಿವೇ ಇರಲಿ ತೋ ಈಗ ಗೊತ್ತಾಯ್ತು ಈಗ ಓ ತೋ ರಾಹು ಮೇಷರಾಶಿಯಲ್ಲಿರುವಾಗ ಎನರ್ಜಿನ ಆ ರೀತಿ ಕ್ಯಾರಿ ಮಾಡ್ತಾ ಹೋಗ್ತಾನೆ ಏನೋ ಒಂದು ಕಡೆ ರೈಟ್ ತಾನೆ ಸೊ ಓಕೆನಾ ಸೊ ಆಗ ನೀವು ಈಗ ಜಾಗದ ವಿಚಾರ ಮಾತಾಡಿದೆ ಈ ರೀತಿಯಾಗಿ ಅಲ್ವಾ ಈಗ ಹುಡುಗಿಯರಿಗೆ ಮದುವೆ ಆಗಬೇಕು ಅಲ್ವಾ ಹೆಣ್ಣು ಮಕ್ಕಳಿಗೆ ಮದುವೆ ಆಗಬೇಕು ಅಲ್ಲಿ ಕೂಡ ಮೋಸ ಹೋಗುವಂಥದ್ದು ತೊಂದರೆ ಆಗುವಂಥ ವಿಷಯಗಳು ತೀರಾ ತೀರ ಜಾಸ್ತಿ ಇರ್ತವೆ ಅದರಲ್ಲಿ ಕೂಡ ಬಹಳಷ್ಟು ಜಾಗ್ರತೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂದರೆ ಓಕೆನಾ ರೈಟಾ ಓಕೆನಾ ಇದು ಗೊತ್ತಾಯಿತು ನಿಮಗೆ ಇದು ಗೋಚರ ಗ್ರಹದ ಒಂದು ಇಂಡಿಕೇಶನ್ ಅದು ಗೋಚರ ಗ್ರಹ ಏನಪ್ಪ ಮಾಡುತ್ತೆ ಗೋಚರ ಗ್ರಹ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಒಂದು ಸಾಧಾರಣ ಮಟ್ಟಿಗೆ ಒಂದು ನಿಮಗೆ ಒಂದು ಅದರ ಗ್ಲಿಮ್ಸನ್ನು ಹೇಳಿಕೊಟ್ಟಿದ್ದೇನೆ ಈಗ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ರೈಟಾ ಓಕೆ ಅದೇ ರೀತಿ ಯಾವಾಗ ಚಂದ್ರ ಯಾವ್ಯಾವ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾ ಹೋಗ್ತಾನೆ ಯಾವ್ಯಾವ ರಾಶಿಗೆ ಪ್ರವೇಶ ಮಾಡ್ತಾ ಹೋಗ್ತಾನೆ ಆ ಪಾರ್ಟ್ ಎಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಪಾರ್ಟ್ ಎಲ್ಲವೂ ಕೂಡ ತನ್ನ ಬಲವನ್ನು ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಒಳ್ಳೇದು ಕೆಟ್ಟದ್ದು ರಿಸಲ್ಟ್ ಏನು ಅದು ಬರಲಿಕ್ಕೆ ಶುರುವಾಗುತ್ತೆ ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರೈಟ್ ತಾನೆ ಓಕೆನಾ ಹಾಗಾದರೆ ನಿಮಗೆ ಹೇಳಿದೆ ನಾನು ಏನಂತ ಈ ಒಂದು ಸೋಲಾರ್ ಎಕ್ಲಿಪ್ಸ್ ಏನುಂಟು ಇದು ಸೂರ್ಯಗ್ರಹಣ ಏನುಂಟು ಅದು ತುಂಬ ದೊಡ್ಡ ಮಟ್ಟಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡೋದಿಲ್ಲ ಅಂತ ನಮಗೆ ಬಂದಂತಹ ಮೆಸೇಜ್ ಅಂತ ಹೇಳ್ತೇನೆ ಇನ್ನು ಏನಾಗುತ್ತೋ ಆಗುತ್ತೆ ನನಗೆ ಗೊತ್ತಿಲ್ಲ ನನಗೆ ನಾನು ಅದನ್ನು ಪರಿಶೀಲನೆ ಒಳಪಡಿಸಿದಾಗ ಏನಪ್ಪ ಈ ಸೂರ್ಯಗ್ರಹಣ ಒಂದು ಜಾಗತಿಕ ಮಟ್ಟದಲ್ಲಿ ತುಂಬ ತೊಂದರೆ ಕ್ರಿಯೇಟ್ ಮಾಡುತ್ತಾ ಅಂತ ನೋಡಿದಾಗ ನನಗೆ ಅಂಥದ್ದೇನು ಆಗಲ್ಲ ಅಂತ ಬಂತು ಅದರಿಂದಾಗಿ ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಆದರೂ ಕೂಡ ನಿಮಗೆ ಸ್ವಲ್ಪ ಸ್ವಲ್ಪ ಪ್ರೆಡಿಕ್ಷನ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡೋಣ ಹೇಗಾಗುತ್ತೆ ಅಂತ ಈಗ ರಾಹು ಇದ್ದಾನೆ ಮೇಷರಾಶಿಯಲ್ಲಿಲ್ವಾ ಈಗ ಈ ಒಂದು ಸೂರ್ಯಗ್ರಹಣ ಯಾಕೆ ಉಂಟಾಗುತ್ತೆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಯಾರು ಚಂದ್ರ ಬಂದಾಗ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಚಂದ್ರ ಬಂದಾಗ ಏನಾಗುತ್ತೆ ಅಲ್ಲಿ ಸೂರ್ಯಗ್ರಹಣ ಉಂಟಾಗುತ್ತೆ ಚಂದ್ರ ಯಾವಾಗ ರಾಹು ಮತ್ತು ಕೇತುವಿನ ಎಕ್ಸಸ್ಸಲ್ಲಿ ಬಂದುಬಿಡ್ತಾನೆ ರಾಹು ಮತ್ತು ಕೇತುವಿನ ಪಾರ್ಟಲ್ಲಿ ಬಂದುಬಿಡ್ತಾನೆ ಆ ಮೂಮೆಂಟಲ್ಲಿ ಸೂರ್ಯಗ್ರಹಣ ಸಂಭವಿಸ್ತದೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ರಾಹು ಮತ್ತು ಕೇತು ಸೂರ್ಯನಿಗೆ ಗ್ರಹಣ ತಾಗಿಸ್ತಾರೆ ಅಂತ ಒಂದು ಇಂಡಿಕೇಷನ್ ಅಲ್ವಾ ಇನ್ನೊಂದು ಇಂಡಿಕೇಷನ್ ಏನಂದರೆ ಈಗ ಜಾತಕದಲ್ಲಿ ಏನಾಗುತ್ತೆ ರಾಹು ಮತ್ತು ಸೂರ್ಯ ಸೇರಿಕೊಂಡಾಗ ಗ್ರಹಣ ದೋಷ ಅಂತ ನಾವು ಹೇಳಿಬಿಡ್ತೇವೆ ಬಟ್ ಅದೊಂದು ಯೋಗ ಇಟ್ಸ್ ಅ ವೆರಿ ಪವರ್ಫುಲ್ ಯೋಗ ಅಂತ ಹೇಳ್ಬೋದು ಅದರಲ್ಲಿ ರಾಹು ಮತ್ತು ಸೂರ್ಯನ ಕಾಂಬಿನೇಷನ್ ಜಾತಕದಲ್ಲಿ ಇರುವಂಥದ್ದು ಇನ್ನೊಂದು ಕಾಂಬಿನೇಷನ್ ಇರ್ತದೆ ಸೂರ್ಯ ಮತ್ತು ಕೇತುವಿನ ಕಾಂಬಿನೇಷನ್ ಅದನ್ನು ಕೂಡ ಗ್ರಹಣ ದೋಷ ಅಂತಲೇ ಕರಿತೇವೆ ನಾವು ಬಟ್ ಅದು ಕೂಡ ಇಸ್ ಅ ವೆರಿ ಪವರ್ಫುಲ್ ಯೋಗ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಯಾರೆಲ್ಲ ಹೀಲಿಂಗ್ ಪ್ರೊಫೆಷನಲ್ ಇದ್ದಾರೆ ಡಾಕ್ಟರ್ ಆಗಿರ್ತಾರೆ ಒಂದಷ್ಟು ಜನಕ್ಕೆ ಪರಿಹಾರ ಕೊಡ್ತಾರೆ ಒಂದಷ್ಟು ಜನರ ಸಮಸ್ಯೆ ನಿವಾರಣೆ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಸೂರ್ಯ ಮತ್ತು ಕೇತುವಿನ ಕಾಂಬಿನೇಷನ್ ಏನುಂಟು ಜಾತಕದಲ್ಲಿ ಅದು ಬಹಳ ಫೇವರಬಲ್ ಆದ ರಿಸಲ್ಟನ್ನು 100% ಕ್ರಿಯೇಟ್ ಮಾಡ್ತದೆ ಅದೇ ರೀತಿ ಜ್ಯೋತಿಷಾದಿಯವರಿಗೆ ಯಾರಾದರೂ ಜ್ಯೋತಿಷ ಆಗಿರ್ತಾರೆ ಒಳ್ಳೆ ಪ್ರೆಡಿಕ್ಟ್ ಮಾಡ್ತಾರೆ ಅಂಥವ್ರಿಗೆಲ್ಲ ಸೂರ್ಯ ಮತ್ತು ರಾಹುವಿನ ಕಾಂಬಿನೇಷನ್ ಬಹಳ ಫೇವರಬಲ್ ಆದ ರಿಸಲ್ಟನ್ನು 100% ಕ್ರಿಯೇಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಗ್ರಹಣ ಅದು ಇದೆಲ್ಲ ಬರುವುದಿಲ್ಲ ಅಂತ ಹೇಳ್ತೇನೆ ಅದು ಆಗದಂಥ ವಿಚಾರ ಅದಕ್ಕೆ ಹೆದರುವಂಥ ಅವಶ್ಯಕತೆಗಳು ಖಂಡಿತ ಇಲ್ಲ ಅಂತ ಹಾಗಾದರೆ ಈ ಸೂರ್ಯಗ್ರಹಣ ಕೂಡ ಜಾಗತಿಕ ಮಟ್ಟದಲ್ಲಿ ಅಂತಹ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುವಂಥದ್ದು ನಮಗಂತೂ ಕಂಡು ಬಂದಿಲ್ಲ ಬಾಕಿ ಅವನ ವಿಚಾರ ಅವನ್ನೆಲ್ಲ ನೋಡ್ಕೊಳ್ತಾನೆ ಅವನಿಗೆಲ್ಲ ಗೊತ್ತಿದೆ ಏನು ಮಾಡಬೇಕಂತ ರೈಟಾ ಈಗ ಮೇಷಲಗ್ನವನ್ನು ತೆಗೆದುಕೊಂಡಾಗ ಸೂರ್ಯಗ್ರಹಣ ಎಲ್ಲಿಂಟು ಮೇಷಲಗ್ನ ಅಥವಾ ರಾಶಿಯನ್ನು ಇಟ್ಕೊಂಡು ಸೂರ್ಯಗ್ರಹಣ ಎಲ್ಲಿ ಹೋಗ್ತಾ ಉಂಟು 7th ಹೌಸ್ ಅಲ್ವಾ 7ನೇ ಮನೆಯಲ್ಲಿ ಸೂರ್ಯಗ್ರಹಣ ಆಗ್ತಾ ಉಂಟು ಈಗ ರೈಟಾ ಅಂದರೆ ನಿಮ್ಮ ಜಾತಕದ 7ನೇ ಮನೆಯಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ರೈಟಾ ಈಗ ಕೇತುಗ್ರಸ್ತ ಸೂರ್ಯಗ್ರಹಣ ಅಂದಾಗ ಏನಾಯ್ತು ಸೂರ್ಯ ತುಲಾರಾಶಿಯಲ್ಲಿ ನೀಚನಾಗಿರ್ತಾನೆ ಕೇತುವಿನ ಜೊತೆಗಿರ್ತಾನೆ ಬಟ್ ಕೇತು ಮತ್ತು ಸೂರ್ಯ ಒಟ್ಟಿಗಿರುವುದು ಅದು ಸಮಸ್ಯೆ ಅಂತೂ ಖಂಡಿತ ಅಲ್ಲ 100% ಸಮಸ್ಯೆ ಅಲ್ಲ ಅದು ಯಾಕಂದರೆ ಸೂರ್ಯ ಮತ್ತು ಕೇತುವಿನ ಸಂಬಂಧ ಯಾವಾಗಲೂ ಕೂಡ ಉಚ್ಚ ರೀತಿಯ ಸಂಬಂಧನೇ ಇರುವಂಥದ್ದು ಭಲೇ ಗ್ರಹಣ ಅಂತ ಇಟ್ಕೊಳ್ಳಿ ನೀವು ಬಟ್ ಉಚ್ಚ ರೀತಿಯ ಸಂಬಂಧ ಯಾಕಂದರೆ ಯಾವಾಗ ಸೂರ್ಯ ಮೇಷರಾಶಿಯಲ್ಲಿ ಬರ್ತಾನೆ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಸೂರ್ಯ ಉಚ್ಚನಾಗಿಬಿಡ್ತಾನೆ ಅಲ್ವಾ ಅವನೊಂದು ಪರಮೋಚ್ಚ ಫಲವನ್ನು ಅಲ್ಲಿ ಕೊಡ್ತಾನೆ ಆತ ಸೂರ್ಯ ಉಚ್ಚನಾಗಿ ಹಾಗಾದರೆ ಕೇತುವಿನ ನಕ್ಷತ್ರದಲ್ಲಿ ಸೂರ್ಯ ಉಚ್ಚನಾದಾಗ ಕೇತು ಜೊತೆಗಿದ್ದಾಗ ಆತ ಅಂಥ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಲ್ಲ ಆತ ಏನು ಮಾಡ್ತಾನೆ ನಿಮಗೆ ಒಂಥರ ನಿಮ್ಮಲ್ಲಿ ಏನಾದರೂ ಒಂದು ಟ್ಯಾಲೆಂಟನ್ನು ಹಾಕುವಂಥದ್ದು ಒಂದು ವಿದ್ಯೆಯನ್ನು ಕಲಿಸ್ಕೊಡುವಂಥದ್ದು ಅಥವಾ ಒಂದು ವಿದ್ಯೆ ನಿಮ್ಮಲ್ಲಿದೆ ಅದನ್ನು ಯೂಸ್ ಮಾಡುವಂಥದ್ದು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡುವಂಥದ್ದು ಈ ಒಂದು ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗುತ್ತೆ ಈಗ ಇಲ್ಲಿ ಏನಾಗುತ್ತೆ ಅಂದರೆ ಮೇಷರಾಶಿ ಅಥವಾ ಮೇಷಲಗ್ನದವರಿಗೆ 7th ಹೌಸಲ್ಲಿ 7ನೇ ಮನೆಯಲ್ಲಿ ಸೂರ್ಯಗ್ರಹಣ ಆಗ್ತಾ ಇರೋದರಿಂದ ಅವರ ಪಾರ್ಟ್ನರ್ಗೆ ಎಲ್ಲೋ ಒಂದು ಕಡೆ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಬೇಕು ಆರೋಗ್ಯದ ವಿಚಾರ ನೋಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ನ ವಿಚಾರ ನೋಡ್ಕೊಳ್ಳಿ
ಆರೋಗ್ಯದ ವಿಚಾರ ತುಂಬಾ ತೊಂದರೆ ಉಂಟು. ಸೊ ಈಗಾಗಲೇ ಟ್ರೀಟ್ ಮಾಡ್ಕೊಳ್ಳಿ. ಮುಂದೆ ಕೂಡ ಓಕೆ, ಇನ್ನು ಯಾರಿಗೆಲ್ಲ ಮದುವೆ ಆಗಬೇಕು ಅವರೆಲ್ಲ ಸ್ವಲ್ಪ ಸಮಯ ನೀವು ಈ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಒಂದು ವಿಷಯ ಬೇಡ ಅಂತ ಹೇಳ್ತೇನೆ. ಸ್ವಲ್ಪ ಅದನ್ನು ಫಾರ್ವರ್ಡ್ ಮಾಡಬೇಕಾದಿತ್ತು ಮದುವೆ ವಿಚಾರ. ಈಗ ಯಾಕಂದರೆ ಸಪ್ತಮದ ಭಾವ ಗ್ರಹಣ ದೋಷಕ್ಕೆ ಒಳಗಾಯ್ತು, ಈಗ ಅದರಿಂದ ಅದು ಬೇಕಾಗಿಲ್ಲ ಅಂತ ಹೇಳ್ತೇನೆ ಅಲ್ವಾ. ತೊಂದರೆ ಆಗಿಲ್ಲ ಅಂದರೂ ಕೂಡ ಮನಸ್ಸಲ್ಲೊಂದು ಇರುತ್ತಲ್ವ, ಈಗಷ್ಟೇ ಗ್ರಹಣ ಆಯ್ತು ಅದರಲ್ಲಿ ಏನು ಪ್ರಾಬ್ಲಮ್ ಬರ್ಬೋದು, ಸಮಸ್ಯೆ ಆಗ್ಬೋದು. ಇನ್ನೊಂದು ಪರಿಸ್ಥಿತಿ ಇರುವಾಗ ದಯವಿಟ್ಟು ನಾನು ಹೇಳ್ತೇನೆ, ನಿಮ್ಮ ಮದುವೆ ವಿಚಾರ ಇರ್ಬೋದು ಅಥವಾ ನಿಮ್ಮ ಈಗಾಗಲೇ ಮದುವೆ ಆಗಿದ್ದೀರಾ ಅಥವಾ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಸಂಬಂಧಗಳಿರ್ಬೋದು ಅಲ್ವಾ, ಅಥವಾ ರಿಲೇಷನ್ಶಿಪ್ ಯಾವ ಎಲ್ಲವನ್ನು ಕೂಡ ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ರೈಟ್ ತಾನೆ. ಮೇಷಲಗ್ನದವರಿಗೆ ವಿಶೇಷ ರೀತಿಯಲ್ಲಿ, ಮೇಷಲಗ್ನ ಮೇಷರಾಶಿಯವರಿಗೆ ಸೆವೆಂತ್ ಹೌಸ್ ಏಳನೇ ಮನೆಯಲ್ಲಿ ಸೂರ್ಯಗ್ರಹಣ ನಡೀತಾ ಇರೋದರಿಂದ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು ಅಥವಾ ನಿಮಗೆ ಅನಾರೋಗ್ಯ ಅಥವಾ ನಿಮ್ಮ ಪಾರ್ಟ್ನರ್ಗೆ ಅನಾರೋಗ್ಯ ಬರ್ಬೋದು ಮತ್ತು ಯಾರಿಗೆಲ್ಲ ಮ್ಯಾರೇಜ್ ಆಗಬೇಕು ದಯವಿಟ್ಟು ಸ್ವಲ್ಪ ಸಮಯ ಫಾರ್ವರ್ಡ್ ಮಾಡಿ ಅಂತ ಹೇಳ್ತೇನೆ. ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ. ವಿಶೇಷವಾಗಿ ಅಲ್ಲಿರುವಂಥದ್ದು ಏನಂದರೆ ಸೂರ್ಯ ಬಂದು ವೃಶ್ಚಿಕ ನವಾಂಶವನ್ನು ಪಡ್ಕೊಂಡಿದ್ದಾನೆ. ಹಾಗಾದರೆ ಅಲ್ಲಿ ಏನಾಗುತ್ತೆ ವಿಶೇಷವಾಗಿ ಹೇಳಬೇಕಾದ್ರೆ ಆರೋಗ್ಯದ ವಿಚಾರನೆ ತೊಂದರೆ ಕೊಡುವಂಥದ್ದು. ರೈಟ್ ತಾನೆ. ಹಾಗಾದರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು. ಇನ್ನೊಂದೇನೆಂದರೆ ಯಾರಾದರೂ ಹೊಸದಾಗಿ ಮದುವೆಯಾಗಿ ಹೋಗಿದ್ದಾರೆ ಅವರಿಗೆಲ್ಲ ಅವರ ಗಂಡನ ಮನೆ ಕಡೆಯಿಂದ ಅಥವಾ ಹೆಂಡತಿ ಮನೆ ಕಡೆಯಿಂದ ಕೂಡ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ಹಣಕಾಸಿನ ವಿಚಾರದಲ್ಲಿ ವಿಶೇಷ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಭಾಳ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು. ರೈಟ್ ತಾನೆ. ಓಕೆನಾ. ಸೊ ನೋಡಿ, ಇದಕ್ಕೆ ಪರಿಹಾರ ಏನುಂಟು ಅದನ್ನು ಕೊನೆಯಲ್ಲಿ ನಿಮಗೆ ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ, ಪರವಾಗಿಲ್ಲ. ಈಗ ವೃಷಭ ಲಗ್ನ ತೆಗೆದುಕೊಂಡಾಗ ಅಲ್ವಾ, ವೃಷಭ ಲಗ್ನ, ನೀವು ವೃಷಭ ಲಗ್ನ ತೆಗೆದುಕೊಂಡಾಗ ಏನಾಗುತ್ತೆ ಅಲ್ವಾ, ಇಲ್ಲಿ ಇದು ಈ ಲಗ್ನವನ್ನು ತೆಗೆದುಕೊಂಡಾಗ ಒಂದೆರಡು ಮೂರು ನಾಲ್ಕು ಐದು ಆರು ಆರನೇ ಮನೆಯಲ್ಲಿ ಗ್ರಹಣ ನಡೀತಾ ಉಂಟು. ಓಕೆನಾ. ನಾನು ಇದನ್ನು ಚೇಂಜ್ ಮಾಡಲ್ಲ. ಆರನೇ ಮನೆ ಸಿಕ್ಸ್ತ್ ಹೌಸಲ್ಲಿ ಆರನೇ ಮನೆಯಲ್ಲಿ ಅಲ್ವಾ ವೃಷಭ ಲಗ್ನಕ್ಕೆ ಆರನೇ ಮನೆಯಲ್ಲಿ ಗ್ರಹಣ ನಡೀತಾ ಉಂಟು ಈಗ. ಓಕೆ, ಸಿಕ್ಸ್ತ್ ಹೌಸಲ್ಲಿ ಗ್ರಹಣ ನಡೀತಾ ಉಂಟು. ಹಾಗಾದರೆ ಯಾವ ಪಾರ್ಟಿ ಇನ್ಫ್ಲುಯೆನ್ಸ್ ಆಯಿತು ಇವ್ರಿಗೆ ಅಲ್ವಾ ಆರನೇ ಮನೆ ಅಲ್ವಾ. ಇಲ್ಲಿ ಕೂಡ ವಿಶೇಷವಾಗಿ ಹೇಳಬೇಕಾದ್ರೆ ಕಾರ್ಯಕ್ಷೇತ್ರ, ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಹಣಕಾಸಿನ ವಿಚಾರಗಳು, ಆರೋಗ್ಯದ ವಿಚಾರಗಳು ಮತ್ತು ಮದುವೆ ವಿಚಾರಗಳು ಇಲ್ಲಿ ಕೂಡ ಬರ್ತವೆ. ಆ ವಿಚಾರಗಳು ತೊಂದರೆಗೊಳಗಾಗ್ಬೋದು, ಸಮಸ್ಯೆಗೊಳಗಾಗ್ಬೋದು ಅಂತ ಒಂದು ಇಂಡಿಕೇಷನ್ ಇರ್ತದೆ. ಬಟ್ ನಿಮಗೆ ಅದು ಆರನೇ ಮನೆಯಲ್ಲಿ ಇರೋದರಿಂದ ಆರನೇ ಮನೆ ಎಷ್ಟಾದರೂ ಕೂಡ ಅದು ಉಪಚಯ ಸ್ಥಾನ, ಅಲ್ಲಿ ಸೂರ್ಯ ಬರುವುದು ಅಂತಹ ದೊಡ್ಡ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ. ಈಗ ಸೆವೆಂತ್ ಹೌಸಲ್ಲಿ ಸೂರ್ಯ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಆರನೇ ಮನೆಯಲ್ಲಿ ಸೂರ್ಯ ಬಂದಾಗ ಅದು ದೊಡ್ಡ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ. ಅದರಿಂದ ಹೆದರುವಂಥ ಅವಶ್ಯಕತೆ ಇಲ್ಲ. ನಾನು ಇಷ್ಟೇ ಹೇಳ್ತೇನೆ, ನಿಮ್ಮ ದೈನಂದಿನ ರೊಟೀನ್ ಅಂದರೆ ನಿಮ್ಮ ಪ್ರತಿದಿನದ ಕೆಲಸ ಕಾರ್ಯಗಳೇನುಂಟು ಅದನ್ನು ಬಹಳ ಪ್ರಾಮಾಣಿಕತೆಯಿಂದ ಮಾಡಿ ಅಂತ ಹೇಳ್ತೇನೆ. ಈ ದಿನದ ಕೆಲಸವನ್ನು ಈ ದಿನ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿ, ಒಂದು ಟಾಸ್ಕ್ ಇಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದರ ಮುಖಾಂತರ ಅಲ್ಲಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಆಟೋಮೆಟಿಕ್ಲಿ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ. ನಿಮಗೆ ಸೂರ್ಯಗ್ರಹಣ ಅಷ್ಟೊಂದು ಎಫೆಕ್ಟ್ ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಇರುವುದಿಲ್ಲ ಅಂತ ಹೇಳ್ತೇನೆ. ನೋಡಿ, ಹಾಗೆ ಯಾರಿಗೂ ಕೂಡ ಇರುವುದಿಲ್ಲ ತುಂಬ ತೊಂದರೆಗಳು. ಬಟ್ ಏನಾದರೂ ಆದರೆ ಅಲ್ವಾ ಏನು ಪ್ರಿಕಾಷನ್ ತಗೊಳ್ಬೇಕು. ಸೊ ಈ ರೀತಿಯ ಪ್ರಿಕಾಷನ್ ಬೇಕು. ಏನು ಬೇಕು, ಡೈಲಿ ಟಾಸ್ಕ್ ತುಂಬ ಚೆನ್ನಾಗಿರಬೇಕು. ಪ್ರತಿದಿನದ ಕೆಲಸ ಕಾರ್ಯಗಳನ್ನು ಆ ದಿನವೇ ನೀವು ಮುಗಿಸಿಕೊಂಡು ಹೋಗಬೇಕು ಎಲ್ಲ ರೀತಿಯಲ್ಲಿ ಕೂಡ. ಇದೇನಾಗುತ್ತೆ, ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ನಮ್ಮ ವೃಷಭ ಲಗ್ನದವರು ಒಂದು ವೇಳೆ ಎನಿಸ್ಕೊಳ್ಳಿ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅದು ಎಲ್ಲಿ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಯುರಿನರಿ ಟ್ರ್ಯಾಕ್ ಏನುಂಟು ಅಥವಾ ನಿಮ್ಮ ಮೂತ್ರಕೋಶ ಏನುಂಟು ಅಲ್ಲಿಂದ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದರ ಬಗ್ಗೆ ಗಮನ ಕೊಡಿ. ಅಲ್ಲಿ ಉರಿ ಮೂತ್ರ ಹೋಗುವಂಥದ್ದು, ಮೂತ್ರಕೋಶ ತೊಂದರೆಗಳಾಗುವಂಥದ್ದು ಅಥವಾ ಕೆಲವರಿಗೆ ಆಲ್ರೆಡಿ ಕಿಡ್ನಿ ಸಮಸ್ಯೆ ಇರ್ತದೆ, ಆ ಕಿಡ್ನಿ ಸಮಸ್ಯೆಯಲ್ಲಿ ಅಲ್ಲಿ ಬಹಳಷ್ಟು ಆ ಕ್ರಿಯಾಟಿನೈನ್ ಪ್ರಾಬ್ಲಮ್ ಜಾಸ್ತಿನೇ ಆಗುವಂಥದ್ದು, ಇದೆಲ್ಲ ಸ್ವಲ್ಪ ಸಮಸ್ಯೆ ಇರ್ತದೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೇನೆ. ಡಾಕ್ಟರ್ ಸಲಹೆಯನ್ನು ವಿಶೇಷ ರೀತಿಯಲ್ಲಿ ಪಡ್ಕೊಳ್ಳಿ. ಪರಿಹಾರ ಏನು ಮಾಡಬೇಕು ಖಂಡಿತ ಅದನ್ನು ಹೇಳಿಕೊಡ್ತೇನೆ ಕೊನೆಯಲ್ಲಿ. ಸೊ ತುಂಬ ಚೆನ್ನಾಗಿದ್ದು ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ. ಇನ್ನು ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಮಿಥುನ ಲಗ್ನದವರಿಗೆ ಯಾವ ರೀತಿಯಾದಂತಹ ಒಂದು ಎಫೆಕ್ಟ್ ಇರ್ತದೆ ಗ್ರಹಣದಿಂದಾಗಿ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ನಮಸ್ತೆ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ನಮ್ದು ಒಂದು ವಿಷಯ ಕೇಳಲಿಕ್ಕೆ. ಏನಮ್ಮ? ಹಲೋ, ನನ್ನ ಹೆಸರು ಮೀನಾ ಅಂತ. ಓಕೆ. ನಾನು ಮಂಗಳೂರಿನಿಂದ ಮಾತಾಡ್ತಾ ಇದ್ದೀನಿ. ಆಯ್ತಮ್ಮ. ನಂದು ಡೇಟ್ ಆಫ್ ಬರ್ತ್ 17/1973. 1973. ಅಲ್ಲಮ್ಮ, 17 ಮತ್ತೆ ಹೇಳಿ ಅಮ್ಮ. 17 17/2. ಓಕೆ. ಕನ್ನಡ ಬರೋದಿಲ್ಲಮ್ಮ ನಿಮಗೆ? 17/2. ಹಾಗೆ ಕ್ಲಿಯರ್ ಆಗಿ ಹೇಳ್ಬೇಕು ತಾನೆ. ಅಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಅರ್ಥನೂ ಆಗುದಿಲ್ಲಮ್ಮ, ಅದು ಏನು ಮಾತಾಡ್ತಿದ್ದೀರಾ ಅಂತ. ರೈಟ್. ಓಕೆ, ಸಮಯ ಹೇಳಿಮ್ಮ. ಸಮಯ 2:20 ಸರ್. ಯಾವಾಗ? ಬೆಳಿಗ್ಗೆ, ರಾತ್ರಿ, ಮಧ್ಯಾಹ್ನ? ರಾತ್ರಿ. ರಾತ್ರಿ. ಮಧ್ಯಾಹ್ನ. ಮಧ್ಯಾಹ್ನನಮ್ಮ ರಾತ್ರಿನಾ? ರಾತ್ರಿ 2:20 ಮಧ್ಯಾಹ್ನದ 2:20. ರಾತ್ರಿ 2:20. ನಿಮ್ಗೇನೆ ಕನ್ಫರ್ಮ್ ಇಲ್ಲ ಯಾವ್ದು ಅಂತ ಅಲ್ವಾ? ನಕ್ಷತ್ರ ಹೇಳಿಮ್ಮ. ನಕ್ಷತ್ರ ಮಗ, ನಕ್ಷತ್ರ ಸಿಂಹ ರಾಶಿ. ಓಕೆ, ರೈಟ್. ಅದೆಲ್ಲ ಡೀಟೇಲ್ಸ್ ಸರಿ ಬರ್ಕೊಂಡು ಇಟ್ಟುಕೊಂಡಿರ್ಬೇಕಲ್ಲಮ್ಮ ಒಂದು ಆನ್ಲೈನ್ ಅಲ್ಲಿ ಕರೆ ಮಾಡ್ತೀರಂದಾಗ. ರೈಟಾ? ಮಗ ನಕ್ಷತ್ರ ಸಿಂಹ ರಾಶಿ. ಓಕೆನಾ? ಓಕೆ. ಮಗ ನಕ್ಷತ್ರ ಸಿಂಹ ರಾಶಿ. ರಾಹುದೇಶ ನಡೀತಾ ಉಂಟಮ್ಮ ಈಗ. ರಾಹುದೇಶ, ರಾಹುದೇಶ ತುಂಬ ಸುಲಭ ಅಲ್ಲಮ್ಮ. ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾರಂತ ಇಂಡಿಕೇಷನ್ ಉಂಟಲ್ಲ, ಏನು ಮಾಡ್ತೀರಾ ಹೇಳಿಮ್ಮ? ಏನು ತಿಳ್ಕೊಳ್ಬೇಕು ಹೇಳಿಬಿಡಿ.
ಅಂದ್ರೆ ನಂದು ಕೆಲಸಕ್ಕೆ ನಾನು ಹೋಗ್ತಾ ಇದ್ದೇನೆ ಒಂದು ಸರ್ವಿಸ್ಗೆ 20 ವರ್ಷ ಆಯ್ತು. ಅಲ್ಲಿ ನನ್ಗೆ ಏನು ಪ್ರಗತಿ ಇಲ್ಲ. ಹಾಗಂತ ನಾನು ಇನ್ನೊಂದು ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಎಸ್ ಬಿ ಐ ಲೈಫ್ ಅಲ್ಲಿ. ಅಲ್ಲಿ ನನ್ಗೆ ನೋಡಿ ಮ್ಯಾಮ್, ನಿಮಗೆ ಒಂದು ಮಾತು ಹೇಳ್ತೀನಿ ತಾಯಿ, ಓಕೆನಾ? ರೈಟಾ, ನೀವು ಮಾತಾಡುವಾಗಲೇ ಬಹಳ ಲೇಟ್ ಆಗುತ್ತೆ, ನಿಮಗೇನೆ ಗೊತ್ತಿಲ್ಲ ನಿಮ್ಗೇನು ಮಾಡ್ಬೇಕಂತ. ರೈಟ್, ಈ ಪರಿಸ್ಥಿತಿ ನೋಡಿ ಮ್ಯಾಮ್, ರಾಹುದೇಶ ನಡೀತಾವೆ. ರೈಟ್, ಏನು ರಾಹುದೇಶ ನಿಮಗೆ ಆಲ್ರೆಡಿ ರನ್ನಿಂಗ್ ಆಗ್ತಾವಂಡಮ್ಮ. ಈ ರಾಹುದೇಶದಲ್ಲಿ ಏನು ರಿಸಲ್ಟ್ ಬರುತ್ತೆ, ಮೇಜರ್ ಏನು ಇನ್ಫ್ಲುಯೆನ್ಸ್ ಆಗುತ್ತೆ ಗೊತ್ತಾ? ನಿಮ್ಮ ಪಾರ್ಟ್ನರ್ಶಿಪ್ ಇನ್ಫ್ಲುಯೆನ್ಸ್ ಆಗುತ್ತೆ, ನಿಮ್ಮ ಮದುವೆ ಜೀವನ ಇನ್ಫ್ಲುಯೆನ್ಸ್ ಆಗುತ್ತೆ, ಅಥವಾ ಯಾರ ಜೊತೆ ಆದರೂ ಪ್ರೀತಿ ಪ್ರೇಮ ಇದ್ದರೆ ಅದು ಇನ್ಫ್ಲುಯೆನ್ಸ್ ಆಗುತ್ತೆ, ಆನಂತರ ಯಾರಾದರೂ ನಂಬಿಕೊಂಡಿದ್ದರೆ ಅದು ಇನ್ಫ್ಲುಯೆನ್ಸ್ ಆಗುತ್ತೆ, ಆನಂತರ ಎಲ್ಲಿ ಕೆಲಸಕ್ಕೆ ಹೋಗ್ತೀರಾ ಅಲ್ಲಿ ಯಾರು ಕೂಡ ನಿಮಗೆ ಸಪೋರ್ಟೇ ಮಾಡಲ್ಲವಾ? ಯಾರು ಕೂಡ ಸಪೋರ್ಟ್ ಮಾಡಲ್ಲ, ನೀವು ಬೇರೆ ಇರ್ತೀರ ಅವ್ರು ಬೇರೆ ಇರ್ತಾರೆ, ಒಂಥರ ಏನಾಗುತ್ತೆ ಇರಿಟೇಟ್ ಪ್ರಾರಂಭ ಆಗುತ್ತೆ. ಅಲ್ಲಿ ನೀವು ಫೈಟಿಂಗ್ ಮಾಡಬೇಕಾಗುತ್ತೆ, ಅಲ್ಲಿ ಯುದ್ಧ ಮಾಡಿಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಮ್ಮ. ಅದರ ಜೊತೆಗೆ ಹಣಕಾಸಿನ ವಿಚಾರಗಳು ಬಹಳಷ್ಟು ತೊಂದರೆಗಳಾಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಅಮ್ಮ, ಬಹಳ ಜಾಗ್ರತೆ ಮಾಡಬೇಕು. ನಿಮ್ಮ ಹೆಸರೇನು ತಾಯಿ ಹೇಳಿ? ಮೀನಾ ಅಂತ ಹೆಸರು. ಜಸ್ಟ್ ವೇಟ್ ಅಮ್ಮ, ಹೇಳ್ತೇನೆ ನಿಮಗೆ. ನೀವೇನು ಮಾಡಬೇಕು ತಮ್ಮ, ನಿಮಗೆ ಇನ್ನು 51 ಬರಬೇಕಮ್ಮ, 51-56. ಓಕೆನಾ? 51 ಬಂದ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದೊಳ್ಳೆ ಪ್ರಗತಿ ಬರುವಂಥ ಸಾಧ್ಯ ತೀರಾ ಜಾಸ್ತಿ. ಈಗಂತೂ ಬರಲ್ಲ. ಈಗ 48-50 ಸಿರೀಸ್ ಏನುಂಟು, ಅಥವಾ 48-49-50 ಈ 3 ವರ್ಷಗಳ ಕಾಲ ಏನಿರ್ತದೆ ಅಂದರೆ ಕೆಲಸವನ್ನು ಕಳ್ಕೊಳ್ತೀರಾ ಅಂತ ಉಂಟು. ಎಲ್ಲಿ ಕೆಲಸ ಮಾಡ್ತೀರಾ ಆ ಕೆಲಸವನ್ನು ಬಿಟ್ಟು ಬರ್ತೀರಾ, ಅದು ಆಗುವುದಿಲ್ಲ ಅಂತ ಒಂದು ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ಇಂಡಿಕೇಶನ್ ಅಮ್ಮ. ಬಟ್ ಯಾವಾಗ ಒಳ್ಳೆಯದಾಗುತ್ತೆ, 50 ಬರಬೇಕಮ್ಮ. 50 ಬಂದ ನಂತರ 51 ಹಿಡಿದು 56 ವಯಸ್ಸಿನವರೆಗೆ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಒಂದೊಳ್ಳೆ ರಿಸಲ್ಟ್ ಬರುತ್ತೆ, ಒಂದೊಳ್ಳೆ ರೀತಿಯಲ್ಲಿ ಹೋಗ್ಬೋದು ನೀವು. ಅದರ ಜೊತೆಗೆ ಒಂದು ಕೆಲಸದಲ್ಲಿ ಅದೇನು ಪ್ರಗತಿ ಸಾಧಿಸಬೇಕಮ್ಮ, ಅದು ಸಾಧನೆ ಮಾಡಲಿಕ್ಕೆ ಸರಿಯಾಗುತ್ತೆ. ಅದರ ಜೊತೆಗೆ ನಿಮ್ಮ ಹೆಸರು ಆ ಮೀನಾ ಅಂತ ಇಟ್ಕೊಂಡದಮ್ಮ. ಮೀನಾ ಏನು ಮೀನಾ ಅಂತಲೇ ಕರೀತಾರ ನಿಮ್ಮನ್ನ? ಅಥವಾ ಮೀನಾ, ಖಂಡಿತ ನಿಮಗೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತಲ್ವ ಅಮ್ಮ, ನೀವು ಹೇಗೆ ಇದನ್ನ ಮ್ಯಾನೇಜ್ ಮಾಡ್ತೀರಾ? ನೀವು ತುಂಬಾ ತೊಂದರೆ ಆಗುತ್ತೆ ನಿಮಗೆ. ಅಥವಾ ಆಯ್ತು ಡಿಸ್ಟರ್ಬೆನ್ಸ್ ತಾನೇ ಈಗ, ಅಥವಾ ಏನು ಮಾಡ್ತೀರಾ ಈಗ? ಅಥವಾ ಅಲ್ಲಿಂದಲೇ ಪ್ರಾಬ್ಲಮ್ ಉಂಟಲ್ವಾ? ಅದು ಸಮಸ್ಯೆ. ಅಂದರೆ ನಮಗೇನಾಗುತ್ತೆ, ಒಂದು ಸರಿಯಾದ ರೀತಿಯ ಪ್ರೊಟೆಕ್ಷನ್ ಇಲ್ಲ, ಸರಿಯಾದ ರೀತಿಯಲ್ಲಿ ಯಾರು ಪ್ರೊಟೆಕ್ಟ್ ಇದು ಪರಿಸ್ಥಿತಿ ಅಮ್ಮ. ರೈಟ್, ಓಕೆನಾ? ಬಟ್ ಡೋಂಟ್ ವರಿ, ಈಗ ಬರುವಂಥ ಸಮಯ ಏನುಂಟು ಅದು ಬಹಳ ಚೆನ್ನಾಗಿದೆ, ವರ್ಕ್ ಆಗುತ್ತೆ ನಿಮಗೆ. ಬಟ್ 51 ಬರಬೇಕಮ್ಮ. 51 ಬಂದ ನಂತರ ಲೈಫಲ್ಲಿ ಅದೇನು ನಿಮಗೆ ಪ್ರಾಸ್ಪರಿಟಿ ಬೇಕು, ಅದೇನು ಅಚೀವ್ಮೆಂಟ್ ಬೇಕು, ಅದೇನು ನಿಮಗೆ ಒಂದು ಅಟ್ಲೀಸ್ಟ್ ಹೇಳಬೇಕಾದ್ರೆ ಒಂದು ಮನೆ ಚೇಂಜ್ ಮಾಡಬೇಕು, ಮನೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಕೂಡ ಆ ಸಮಯ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ, ತುಂಬ ಫೇವರಬಲ್ ಆಗುತ್ತೆ. ಸೊ ಈಗ ಏನು ಮಾಡಿದರೆ, ಸದ್ಯಕ್ಕೆ ಒಂದೇ ಒಂದು ರೆಮಿಡಿ ಮಾಡಿಮ್ಮ. ಶನಿವಾರ ದಿವಸ ನೀವೇನು ಮಾಡಬೇಕು, ಸ್ವಲ್ಪ ಈ ಕಪ್ಪು ಉದ್ದು ಗೊತ್ತಲ್ಲಮ್ಮ ನಿಮಗೆ, ಕಪ್ಪು ಉದ್ದು, ಹೌದಮ್ಮ ಕಪ್ಪು ಉದ್ದು, ಶನಿವಾರ ದಿವಸ ಒಂದು 4 ಕಿಲೋ ಕಪ್ಪು ಉದ್ದನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿಮ್ಮ, ಅಥವಾ ಯಾರಿಗೆ ನೀರಲ್ಲಿ ಹರಿಯ ಬಿಡಿಯಮ್ಮ, ಎರಡರಲ್ಲಿ ಒಂದು ಮಾಡಿಮ್ಮ. 4 ಶನಿವಾರ ಇದನ್ನು ಮಾಡ್ಕೊಳ್ಳಿಮ್ಮ, ಖಂಡಿತ ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ 100% ಬರಲಿಕ್ಕೆ ಶುರು ಆಗುತ್ತಮ್ಮ. ತುಂಬ ಚೆನ್ನಾಗಂತೂ ವರ್ಕ್ ಅಂತೂ ಆಗಿ ಆಗುತ್ತೆ. ರೈಟ್ ತಾನೆ? ಓಕೆನಾ? ಯಾಕಂದರೆ ಈ ಸಮಯದಲ್ಲಿ ಏನಾಗುತ್ತೆ ಗೊತ್ತಾ, 48-50 ನಿಮಗೆ ಜಗಳ ಆಗುತ್ತಮ್ಮ ಬೇರೆಯವ್ರ ಜೊತೆಗೆ, ಮಾತುಕತೆಯಲ್ಲಿ ಜಗಳ ಆಗುತ್ತೆ, ಸುಮ್ಮನೆ ಫೈಟಿಂಗ್ ಮಾಡ್ತೀರಾ. ರೈಟಾ? ಹೌದಮ್ಮ, ಗೊತ್ತಾಯ್ತಾನೆ? ತೋ ಅದೇ ಪೇಷನ್ಸ್, ಕಿರಿಕಿರಿನೇ ಅಮ್ಮ, ಕಿರಿಕಿರಿನೇ. ನಿಮ್ಗೆ ಒಂದು ಮಾತು ಹೇಳ, ಕಿರಿಕಿರಿ ಹೇಗಾಗುತ್ತೆ ಗೊತ್ತಾ, ಏನು ಬೇಡ ಅನ್ನೋ ಅಷ್ಟರ ಮಟ್ಟಿಗೆ ಬರ್ತೀರಮ್ಮನ, ಯಾವುದು ಬೇಕಾಗಿಲ್ಲ ಈಗ, ಏನು ಇರಲಿ. ತೋ ಅವಸರದ ನಿರ್ಣಯಗಳು ಬೇಕಾಗಿಲ್ಲ. 50 ಈಗ ಆಲ್ರೆಡಿ ರನ್ನಿಂಗ್ ಆಗ್ತಾನೆ, 51-56 ವಯಸ್ಸು ಬರಲಿ, ಆಗ ನೋಡಿ ನಿಮ್ಮ ಲೈಫಲ್ಲಿ ಅದೇನು ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೇದಾಗಲಿ ತಾಯಿ, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳಮ್ಮ. ರೈಟಾ? ಎಸ್, ಒಳ್ಳೇದಾಗಲಿ, ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳಮ್ಮ. ರೈಟ್, ಓಕೆ, ಬಂದ್ಬೇಡ. ನಮ್ಮ ಮಿಥುನ ಲಗ್ನದವರಿಗೆ ಸಂಬಂಧಪಟ್ಟಂತೆ ಏನಾಗುತ್ತೆ, ಪಂಚಮ ಸ್ಥಾನದಲ್ಲಿ, ರೈಟಾ, ಐದನೇ ಮನೆಯಲ್ಲಿ ಈ ಒಂದು ಗ್ರಹಣ ನಡೀತಾ ಉಂಟು ಈಗ. ಓಕೆ, ಈಗ ಇದನ್ನು ನಾನು ಮಿಥುನ ಅಂತ ಮಾಡಿದಾಗ ಇಲ್ಲಿಂದ 1, 2, 3, 4, 5 ಐದನೇ ಮನೆಯಲ್ಲಿ ಗ್ರಹಣ ನಡೀತಾ ಉಂಟು. ಐದನೇ ಮನೆ ಯಾವುದರ ರಿಲೇಟೆಡ್? ಅದು ನಿಮ್ಮ ಮಕ್ಕಳ ರಿಲೇಟೆಡ್. ರೈಟ್ ತಾನೆ? ನಿಮ್ಮ ಎಜುಕೇಷನ್, ನೀವೊಂದು ಯೋಗ್ಯ ವಯಸ್ಕರಾದರೆ ಎಜುಕೇಷನ್ ಕೂಡ, ಮತ್ತು ಮದುವೆ ಆಗಿದ್ದರೆ ಮಕ್ಕಳ ವಿಚಾರ ಕೂಡ, ಮಕ್ಕಳಿದ್ದರೂ ಕೂಡ ಮಕ್ಕಳ ವಿಚಾರ, ಹೊಟ್ಟೆ ರಿಲೇಟೆಡ್ ಸಂಬಂಧ ಸಮಸ್ಯೆಗಳು. ರೈಟ್ ತಾನೆ? ಈಗ ನಾನು ಭಾವದ ಭಾವ ಹೇಳಲಿಕ್ಕೆ ಹೋದರೆ ಭಾಳಷ್ಟಿದೆ. ನಿಮ್ಮ ತಂದೆಯ ಭಾಗ್ಯ, ನಿಮ್ಮ ತಾಯಿಯ ಕುಟುಂಬ, ನಿಮ್ಮ ಒಡಹುಟ್ಟಿದವರ ಪ್ರಯಾಣ, ಆನಂತರ ನಿಮ್ಮ ಕಾರ್ಯಕ್ಷೇತ್ರದ ಸ್ಟೇಟಸ್, ಆನಂತರ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಇನ್ಕಮ್, ಇದೆಲ್ಲವೂ ಕೂಡ ಅಲ್ಲಿಂದ ಈಗ ಇನ್ಫ್ಲುಯೆನ್ಸ್ ಆಯಿತು. ರೈಟ್ ತಾನೆ? ಹಾಗಾದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಅಂತೂ ಆಗ್ಬೋದು ನಿಮಗೆ. ಯಾಕೆ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಯಾಕಾಗುತ್ತೆ ಅಂದರೆ ಅಲ್ಲೇನಿರುತ್ತೆ, ಯಾವುದೇ ಒಂದು ರಾಶಿ, ಯಾವುದೇ ಒಂದು ಪ್ಲಾನೆಟ್ಸ್ ಐದನೇ ಮನೆಗೆ ಬಂದಾಗ ಅದು ತನ್ನತನವನ್ನು ಕಳ್ಕೊಂಡ್ಬಿಡ್ತದೆ. ಓಕೆ, ಐದನೇ ಮನೆಗೆ ಬಂದು ಲಗ್ನದಿಂದ ಐದನೇ ಮನೆ, ಅದು ರಾಜನ ರಾಶಿ ಅದು. ಬಟ್ ಸೂರ್ಯ ಅಲ್ಲಿ ಇರ್ತಾನೆ, ಪರವಾಗಿಲ್ಲ, ಸೂರ್ಯ ಇದ್ದಾನೆ, ಬಟ್ ಬೇರೆ ಯಾವುದು ಕೂಡ ಅಲ್ಲಿರಲ್ಲ. ಅದರ ಅರ್ಥ ಏನಂದರೆ, ಈ ಸೂರ್ಯಗ್ರಹಣ ಆದ ಕೂಡಲೇ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಹೋಗ್ಬೋದು, ಅಥವಾ ವಿದೇಶ ಪ್ರಯಾಣ ಮಾಡ್ಬೋದು, ಕೆಲಸಕ್ಕಾಗಿ ದೂರ ಹೋಗ್ಬೋದು, ಪ್ರೀತಿರ್ಪ್ರೇಮ ಮಾಡ್ತಾ ಯಾರಾದರೂ ಪ್ರೀತಿರ್ಪ್ರೇಮ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಯಾಕಂದರೆ ಆಲ್ರೆಡಿ ಶುಕ್ರ ಅಲ್ಲಿ ಹೋಗ್ತಾ ಇದ್ದಾನೆ, ಶುಕ್ರ ಇದ್ದಾನೆ ರವಿ ಜೊತೆಗೆ, ಪ್ರೀತಿ ಅದು ಆ ಪ್ರೀತಿರ್ಪ್ರೇಮ ಡಿಸ್ಕನೆಕ್ಟ್ ಆಗ್ಬೋದು, ಅದು ಕಟ್ ಆಗ್ಬೋದು, ಅದರಲ್ಲಿ ಹೋಗ್ಲಿಕ್ಕಿಲ್ಲ. ಈಗ ನೋಡಿ, ತುಂಬ ಜನ ಇರ್ತಾರೆ ಈಗ ಪ್ರೀತಿರ್ಪ್ರೇಮ ಮಾಡಿದವರು,
ಎಲ್ಲ ಅಳ್ತಾ ಇರ್ತಾರೆ ತಾನೆ, ಅದು ಆಗುದಿಲ್ಲ, ಮನೆಯವರು ಒಪ್ಪುದಿಲ್ಲ, ಹಾಗೆಲ್ಲ ಹೀಗೆಲ್ಲ ಟೆನ್ಷನ್ ಅಂತ ಬಂದಿರ್ತಾನೆ. ಯಾಕೆ ಟೆನ್ಷನ್ ಬಂದಿರ್ತಾರೆ? ಯಾಕಂದ್ರೆ ಸೂರ್ಯನ ಜೊತೆ ಶುಕ್ರ ಬಂದಿದ್ದಾನೆ ಈಗ, ರೈಟ್ ತಾನೆ? ಸೂರ್ಯನ ಜೊತೆ ಶುಕ್ರ ಬಂದಾಗ ಅದು ಇನ್ಫ್ಲುಯೆನ್ಸ್ ಆಗುತ್ತೆ. ಈಗ ಅದೇ ಈಗ ಮಿಥುನ ಲಗ್ನದವರಿಗೆ ಏನಾಯ್ತು, ಅದು ಐದನೇ ಮನೆಯಲ್ಲಿ ಬಂತು. ಐದನೇ ಮನೆಯಲ್ಲಿ ಬಂದಾಗ ಏನಾಗುತ್ತೆ, ಅಲ್ಲಿ ಯಾವುದು ಕೂಡ ಕಚ್ಚರ ಇರುವುದೇ ಇಲ್ಲ ಅಲ್ವಾ, ಅಲ್ಲಿ ಕಚ್ಚರ ಇರುವುದಿಲ್ಲ ಅಂತ ಆಯ್ತು. ಓಕೆನಾ? ಸೊ ಏನಾಗುತ್ತೆ, ಸೂರ್ಯ ಎಲ್ಲವನ್ನು ಕೂಡ ದೂರ ಮಾಡಿಬಿಡ್ತಾನೆ. ಹಾಗಾದ್ರೆ ಈಗ ಗ್ರಹಣ ಹೇಗೆ ಸೂರ್ಯನಿಗೆ ಆಗುತ್ತೆ, ಅದೇ ರೀತಿ ನಿಮ್ಮ ಪ್ರೀತಿ ಪ್ರೇಮ ಎಲ್ಲ ಡಿಸ್ಕನೆಕ್ಟ್ ಆಗುತ್ತೆ. ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ, ಸ್ನೇಹಿತರು ಸಮೇತ ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ಬೋದು, ತಾಯಿ ಕುಟುಂಬದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಇದರ ಬಗ್ಗೆ ಗಮನ ಕೊಡಿ. ಪರಿಹಾರ ಏನುಂಟಪ್ಪ, ಪಾರ್ಟ್ನ ಕೊನೆಯಲ್ಲಿ ಹೇಳೋಕೆ ಪ್ರಯತ್ನ ಮಾಡ್ತೇನೆ, ಬಹಳ ಚೆನ್ನಾಗಿದೆ ವರ್ಕ್ ಅಂತೂ ಆಗಿ ಆಗಿದೆ. ಓಕೆ, ರೈಟ್, ಗೊತ್ತಾಯ್ತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕರ್ಕಾಟಕ ಲಗ್ನ, ರೈಟ್ ತಾನೆ? ಕರ್ಕಾಟಕ ಇಲ್ಲಿಂದ ಕರ್ಕಾಟಕ ಲಗ್ನ 1, 2, 3, 4. ಓಕೆ, ನಾಲ್ಕನೇ ಮನೆಯಲ್ಲಿ ದೋಷ. ಓಕೆ, ಗ್ರಹಣ 4th ಹೌಸಲ್ಲಿ ಗ್ರಹಣ ಬರ್ತಾ ಉಂಟು ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ. ಹಾಗಾದ್ರೆ ನಾಲ್ಕನೇ ಮನೆ ಯಾವುದರ ರಿಲೇಟೆಡ್? ಅದು ಭೂಮಿ ವಿಚಾರ, ಮನೆ ವಿಚಾರ, ಪ್ರಾಪರ್ಟಿ, ತಾಯಿ, ಪ್ರಾಥಮಿಕ ಹಂತದ ಶಿಕ್ಷಣ, ನಿಮ್ಮ ನ್ಯೂಟ್ರಿಷನ್ ಅಲ್ವಾ. ಆನಂತರ ನಿಮ್ಮ 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 ಇಮೋಷನ್ಸ್ ಎಲ್ಲವೂ ಕೂಡ ನಾಲ್ಕನೇ ಮನೆಯಲ್ಲಿ. ಹಾಗಾದ್ರೆ ಏನಾಗುತ್ತೆ ಕರ್ಕಾಟಕ ಲಗ್ನದವರಿಗೆ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ನಾನು ನನ್ನ ಹೆಸರು ಶಾಂತ್ ಅಂತ ಹೇಳಿ, ನಾನು ಕಾಸರಗೋಡಿಂದ ಮಾತಾಡೋದು. ಓಕೆ. ನನ್ನ ಗಂಡನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. 16/3/1964. ಸಂಜೆ 5:45. 5:45 ಹುಟ್ಟಿದಲ್ಲಿಮ್ಮ? ಹುಟ್ಟಿದ್ದು ಮಂಜೇಶ್ವರ. ಅವರ ಹೆಸರು ಹೇಳಿಮ್ಮ. ಶಿವರಾಮ ಕೇಶವ. ಓಕೆ, ಅವ್ರಿಗೆ ಈಗ ಅವರ ಜಾತಕ ಬಂದು ಅಶ್ವಿನ್ ನಕ್ಷತ್ರ ಮೇಷರಾಶಿನಮ್ಮ. ಓಕೆ, ಅಶ್ವಿನ್ ನಕ್ಷತ್ರ ಮೇಷರ. ಏನ್ ಹೆಸರಮ್ಮ ಇಟ್ಟದ್ದು? ಶಿವರಾಮ್. ಶಿವರಾಮ 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 ಅವ್ರು ಕಷ್ಟಾನೆ ಬರ್ತಾರಂತ ಇಂಡಿಕೇಶನ್ ಉಂಟಲ್ಲಮ್ಮ, ಏನ್ ಮಾಡ್ತೀರಾ ಈಗ? ಶಿವರಾಮ ಅವ್ರಿಗೆ ಸುಖ ಸಿಗ್ಲಿಕ್ಕೆ ಅಷ್ಟು ಸುಲಭ ಅಲ್ಲ ಅಂತ ಉಂಟಲ್ವ. ರಾಹುದೇಶ ನಡೀತಾ ಉಂಟಲ್ಲಮ್ಮ, ರಾಹುದೇಶ ಬಹಳಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾರೆ, ಮೋಸ ಮಾಡಿಸ್ತಾನೆ, ಫ್ರೆಂಡ್ಸ್ ಮುಖಾಂತರ ಮೋಸ ಮಾಡಿಸ್ತಾನೆ, ಎಲ್ಲ ಕಳ್ಕೊಳ್ತಾರಂತ ಉಂಟಲ್ಲಮ್ಮ. ರೈಟಾ? ಭೂಮಿ ವಿಚಾರ ಸಮಸ್ಯೆ ಆಗುತ್ತೆ, ಮನೆ ವಿಚಾರ ಸಮಸ್ಯೆ ಆಗುತ್ತೆ, ಅದು ಮನೆ ವಿಚಾರ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ರೈಟಮ್ಮ? ಅದು ಏನ್ ಮಾಡ್ತೀರಮ್ಮ ಅಮ್ಮ ಈಗ ಅಲ್ವಾ? ತೋ ಜಸ್ಟ್ ವೇಟ್ ಅಮ್ಮ. ಓಕೆ ಓಕೆ ಓಕೆ, ಸರಿಮ್ಮ. ಸೊ ರಾಹುವಿಗೆ ಪರಿಹಾರ ಹೇಳಿಕೊಡ್ತೀನಮ್ಮ, ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ಒಂದು 60 ಬರಬೇಕಮ್ಮ, 60 ಬಂದ ನಂತರ ಸ್ವಲ್ಪ ತಕ್ಕ ಮಟ್ಟಿಗಾದರೂ ಈ ಜಾತಕ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಇದೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ನೋಡಿ, ಇವರು ಏನು ಮಾಡಬೇಕತ್ತಾ, ಇವರು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಬೇಕಮ್ಮ. ಪ್ರತಿದಿನ ಅಲ್ಲ ಅಂದರೆ ವಾರದಲ್ಲಿ 2-3 ದಿನ ಅದು ದೇವಸ್ಥಾನಕ್ಕೆ ಹೋಗಬೇಕಮ್ಮ. ರೈಟಾ? ಹೋಗಲಿಕ್ಕೆ ಸಾಧ್ಯ ಉಂಟು ಅವರಿಗೆ? ಅದೇ ಅದೇ ಹೇಳುದು ನಾನು, ಅದಕ್ಕೇನೆ ಕೇಳಿದ್ದು ಹೋಗ್ತಾರಾ ಅಂತ. ದೇವಸ್ಥಾನಕ್ಕೆ ಹೋಗ್ಬೇಕ ರಾಹು ಏನ್ ಮಾಡ್ತಾನೆ, ರಾಹು ಎಲ್ಲವನ್ನು ಕೂಡ ಬಿಡಿಸಿ ಹಾಕ್ತಾನಮ್ಮ. ಯಾವ್ದು ಕೂಡ ಆಧ್ಯಾತ್ಮಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಗೊತ್ತಿದ್ದ ವಿಚಾರ. ಬಟ್ ಹೋಗ್ಲಿಕ್ಕೆ ಹೇಳ್ಬೇಕಮ್ಮ, 2-3 ದಿನ ವಾರದಲ್ಲಿ 3 ದಿನ ಆದ್ರೂ ದೇವಸ್ಥಾನಕ್ಕೆ. ನೋಡಿ, ಅವ್ರು ಎಷ್ಟು ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಅಷ್ಟು ಭಾಗ್ಯೋದಯ ಆಗುತ್ತೆ, ಅಷ್ಟು ಭಾಗ್ಯದಲ್ಲಿ ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ, ತುಂಬಾ ಚೆನ್ನಾಗಿದೆ ವರ್ಕ್ ಆಗುತ್ತೆ ಅವ್ರಿಗೆ. ಅವ್ರು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತಮ್ಮ ದೇವಸ್ಥಾನ. ಯಾಕಂದ್ರೆ ರಾಹು ಬಿಡುದಿಲ್ಲ ಅಂದ್ರೆ ಪ್ರಗತಿ ಕೊಡ್ಲಿಕ್ಕೆ ರಾಹು ಬಿಡುದಿಲ್ಲ, ಯಾವಾಗ್ಲೂ ಕೂಡ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾರೆ. ಆಲ್ರೆಡಿ ಇಷ್ಟವರೆಗೆ ಕೂಡ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಲ್ವಾ. ರಾಹು ದೇಶದಲ್ಲಿ ಕೂಡ ಏನಾಗುತ್ತೆ, ರಾಹು ದೇಶದಲ್ಲಿ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ, ಗೆಳೆಯರ ವಿಚಾರದಲ್ಲಿ ತೊಂದರೆ, ಮೋಸ ಹೋಗುವಂಥದ್ದು, ಹಣ ಕೊಟ್ಟು ಮೋಸ ಹೋಗುವಂಥದ್ದು, ಇನ್ನು ಎಲ್ಲಿವರೆಗೆ ಅಂದರೆ ಕೋರ್ಟ್ ಕಚೇರಿ ಕೂಡ ಬರ್ಬೋದು ಅವ್ರಿಗೆ. ಅಲ್ಲಿ ಕೋರ್ಟ್ ಕಚೇರಿ, ಜೈಲು ಇದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟಮ್ಮ. ದೇವಸ್ಥಾನಕ್ಕೆ ಹೋದರೆ ಪರವಾಗಿಲ್ಲ ಅಂತೆ, ದೇವಸ್ಥಾನಕ್ಕೆ ಹೋದಾಗ ಓಕೆ, ನೋ ಪ್ರಾಬ್ಲಮ್. ಆಗ ಏನಾಗುತ್ತೆ, ಒಂದು ದೈವಿ ಕೃಪೆಯಿಂದ ಏನಾಗುತ್ತೆ, ರಾಹುವಿನ ನೆಗೆಟಿವಿಟಿ ಕಡಿಮೆ ಆಗುತ್ತೆ, ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಸೊ ಇದನ್ನು ಬೇಕಾದ್ರೆ ಅವ್ರಿಗೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನೊಂದು ವಿಚಾರ ಹೇಳ್ತೇನೆ, ಏನು ಮಾಡಬೇಕಂದ್ರೆ ವಿಶೇಷವಾಗಿ ಸ್ವಲ್ಪ ಗಂಗಾಜಲವನ್ನು ಮನೆಯಲ್ಲಿ ತಂದಿಟ್ಕೊಂಡು, ಎಲ್ಲಾದರೂ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಗಂಗಾಜಲ ಮನೆಯಲ್ಲಿ ತಂದಿಟ್ಕೊಂಡು, ಗಂಗಾಜಲ ಮನೆಯಲ್ಲಿ ಇರಲಿ ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಗಂಗಾಜಲವನ್ನು ಅವರು ಸ್ನಾನ ಮಾಡುವ ಬಕೆಟ್ಗೆ ಹಾಕಿ ಅದರಲ್ಲಿ ಸ್ನಾನ ಮಾಡಲಿಕ್ಕೆ ಹೇಳಿಮ್ಮ ಪ್ರತಿದಿನ. ಇದರ ಮುಖಾಂತರ ರಾಹುವಿನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಪ್ರಾಬ್ಲಮ್ ಏನುಂಟು ಅದು ನಿವಾರಣೆಗಳಿಗೆ ಸ್ಟಾರ್ಟ್ ಆಗುತ್ತಮ್ಮ, ತುಂಬ ಚೆನ್ನಾಗಿ ಇರ್ತಾರೆ. ಓಕೆನಾ ರೈಟಮ್ಮ? ಅಷ್ಟೊಂದು ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬರ್ಬೋದು ಅವ್ರಿಗೆ. ಏನೇ ಇಲ್ಲ ಅಂದ್ರೂ ಕೂಡ 60 ನಂತರ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಇದೆ ಜಾತಕದಲ್ಲಿ ಇಲ್ಲ ಅಂತೇನಿಲ್ಲ. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಮ್ಮ, ಇನ್ನೂ 1 ವರ್ಷಗಳ ಕಾಲ. ಆನಂತರ ದಿನಗಳು ಆಶಾದಾಯಕ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿ. ಅದರಲ್ಲೂ ಕೂಡ ಪ್ರತಿದಿನ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆ ರಿಸಲ್ಟನ್ನು ಇವರು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಮ್ಮ. ರೈಟಾ? ಓಕೆನಾ? ಒಳ್ಳೆದಾಗ್ಲಿ ತಾಯಿ. ಎಸ್, ಒಳ್ಳೆದಾಗ್ಲಿ. ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ. ಸೊ ಇದು ವಿಚಾರ. ರೈಟಾ? ಓಕೆ ಓಕೆ, ಬಂದ್ಬೇಡ.
ಇದ ಕರ್ಕಾಟಕ ಲಗ್ನಕ್ಕೆ ರೈಟ್ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮನೆ ಯಾವುದರ ರಿಲೇಟೆಡ್ ನಾಲ್ಕನೇ ಮನೆ ಬಂದು ನಿಮ್ಮ ಪ್ರಾಪರ್ಟಿ ನಿಮ್ಮ ತಾಯಿ ನಿಮ್ಮ ಮನೆ ನಿಮ್ಮ ವಾಹನ ನಿಮ್ಮ ಸುಖ ನಿಮ್ಮ ಇಮೋಷನ್ಸ್ ಆನ ನಿಮ್ಮ ಪ್ರಾಥಮಿಕ ಹಂತದ ಶಿಕ್ಷಣ ಆನಂತರ ನಿಮ್ಮ ನ್ಯೂಟ್ರಿಷನ್ ಅದೇನು ಪೌಷ್ಟಿಕ ಆಹಾರ ತಗೊಳ್ತೀರ ಅದಕ್ಕೆ ಸಂಬಂಧಪಟ್ಟ ನಾಲ್ಕನೇ ಮನೆ ಕೆಲಸ ಮಾಡುತ್ತೆ ಇಮೋಷನ್ಸ್ಗೆ ಇಮೋಷನ್ ಬೇಸ್ಡ್ ರಾಶಿ ಅದು ರೈಟಾ ತೊ ಅಲ್ಲಿ ನಾಲ್ಕನೇ ಮನೆ ಅಂದರೆ ಅಂದರೆ ನಾಲ್ಕನೇ ಭಾವ ಅದಕ್ಕೆ ಸಂಬಂಧಪಟ್ಟದ್ದು ಅಲ್ಲಿ ತುಲಾರಾಶಿ ಬಂತು ಈಗ ತುಲಾರಾಶಿ ಬಂತು ಹಾಗಾದ್ರೆ ಏನಾಯ್ತು ಈಗ ಭೂಮಿ ವಿಚಾರದಲ್ಲಿ ಸಮಸ್ಯೆಗಳು ಯಾಕೆ ಭೂಮಿ ವಿಚಾರದ ಸಮಸ್ಯೆ ಭೂಮಿ ವಿಚಾರದಲ್ಲಿ ಪಾಲಿನ ವಿಚಾರ ಸಮಸ್ಯೆಗಳು ಪಾಲು ಅಲ್ವಾ ಭೂಮಿ ವಿಚಾರ ಪಾಲಾಗಬೇಕು ಅಲ್ವಾ ಯಾರಿಗೋ ನಿಮಗೆ ನಿಮಗೆ ತಂದೆಯಿಂದ ಭೂಮಿ ಬರಬೇಕು ತಾಯಿಯಿಂದ ಭೂಮಿ ಬರಬೇಕು ಅಥವಾ ಹಿರಿಯರಿಂದ ಭೂಮಿ ಆ ವಿಚಾರದಲ್ಲಿ ಪಾಲಾಗುವ ವಿಚಾರದಲ್ಲಿ ತೊಂದರೆಗಳು ಉಂಟಾಗ್ಬೋದು ಭೂಮಿ ವಿಚಾರ ಪಾಲಾಗೋದ್ರಲ್ಲಿ ತೊಂದರೆಗಳು ಉಂಟಾಗ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ನಾನು ಹೇಳಿದಾದರೆ ಪಾಲಿನ ವಿಚಾರ ಏನುಂಟು ಅಥವಾ ಭೂಮಿಯನ್ನು ಹಂಚಿಕೊಳ್ಳುವ ವಿಚಾರ ಏನುಂಟು ಅದನ್ನು ಸ್ವಲ್ಪ ದಿನ ಫಾರ್ವರ್ಡ್ ಮಾಡಿ ಅಂತ ಒಂದು ತಿಂಗಳು ಫಾರ್ವರ್ಡ್ ಮಾಡಿ ಆನಂತರ ಅದರ ಬಗ್ಗೆ ಮಾತಾಡಿ ಈಗಂದು ಮಾತಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಸೂರ್ಯ ಅಲ್ಲಿಂದ ಚೇಂಜ್ ಆಗಬೇಕು ಈಗ ತುಲಾರಾಶಿಯಿಂದ ವೃಶ್ಚಿಕಕ್ಕೆ ಬರಲಿ ಆಗ ನಿಮ್ಮ ಈ ಅನ್ಸೆಸ್ಟರ್ಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ವಿಚಾರಗಳೇನುಂಟು ಅದು ನೀವು ಸಾಲ್ ಆಗ್ಬೋದು ಅಥವಾ ನಿಮಗೆ ಭೂಮಿ ಅದೇನು ಬರಬೇಕು ನಿಮ್ಮ ಪಾಲಿಗೆ ಅದು ಖಂಡಿತ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಸೊ ಇದು ಕೂಡ ವರ್ಕ್ ಆಗುವಂಥದ್ದು ಆನಂತರ ಈಗ ಏನಾದರೂ ಮನೆ ಮಾಡಲಿಕ್ಕೆ ಹೋದರೆ ನೀವು ಜಾಗ ತಗೊಳ್ಳಿಕ್ಕೆ ಹೋದರೆ ನೀವು ತು ಪ್ರಾಬ್ಲಮ್ ಆಗುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ನಿಮ್ಮ ತಾಯಿಯ ಆರೋಗ್ಯ ವಿಶೇಷ ತೊಂದರೆಗೊಳಗಾಗ್ಬೋದು ಅದರ ಬಗ್ಗೆ ಕೂಡ ಗಮನ ಕೊಡಿ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆಲ್ಲ ಮನೆ ವಿಚಾರಣೆ ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಸಮಯದಲ್ಲಿ ದಯವಿಟ್ಟು ಈ ಸಮಯದಲ್ಲಿ ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಒಂದು ತಿಂಗಳ ಕಾಲ ಗ್ಯಾಪ್ ಬಿಟ್ಟು ಆನಂತರ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತದೆ ನಮ್ಮ ಕರ್ಕಾಟಕ ಲಗ್ನದವರಿಗೆ ರೈಟ್ ತಾನೆ ಓಕೆನಾ ನೆಕ್ಸ್ಟ್ ಬಂದ್ಬೇಡ ಸಿಂಹ ಲಗ್ನ ಸಿಂಹ ಲಗ್ನಕ್ಕೆ ಒಂದು ಎರಡು ಮೂರು ಮೂರನೇ ಮನೆಯಲ್ಲಿ ಯಾರು ಬಂದರು ಮೂರನೇ ಮನೆಯಲ್ಲಿ ಗ್ರಹಣ ನಡೀತಾ ಉಂಟು ಈಗ ಅಲ್ವಾ ಕೇತುಗ್ರಸ್ತ ಸೂರ್ಯಗ್ರಹಣ ರೈಟಾ ಮೂರನೇ ಮನೆಯಲ್ಲಿ ಗ್ರಹಣ ನಡೀತಾ ಮೂರನೇ ಮನೆ ಥರ್ಡ್ ಹೌಸ್ ಯಾವುದಕ್ಕೆ ಸಂಬಂಧ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಪೇಪರ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಸಂಬಂಧಪಟ್ಟಂತೆ ಒಳ ಹುಟ್ಟಿದವರಿಗೆ ಸಂಬಂಧಪಟ್ಟಂತೆ ನಿಮ್ಮ ಸಣ್ಣ ಮಟ್ಟಿಗೆ ಟ್ರಾವೆಲ್ಗೆ ಸಂಬಂಧಪಟ್ಟಂತೆ ಅಕ್ಕಪಕ್ಕದ ಮನೆಯವರಿಗೆ ಸಂಬಂಧಪಟ್ಟಂತೆ ನಿಮ್ಮ ಮೊಬೈಲ್ಗೆ ಸಂಬಂಧಪಟ್ಟಂತೆ ಲ್ಯಾಪ್ಟಾಪ್ಗೆ ಸಂಬಂಧಪಟ್ಟಂತೆ ಯಾವುದೇ ಕಮ್ಯುನಿಕೇಷನ್ ಡಿವೈಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಥರ್ಡ್ ಹೌಸ್ ಕೆಲಸ ಮಾಡುತ್ತೆ ಮೂರನೇ ಮನೆ ಕೆಲಸ ಮಾಡುತ್ತೆ ಹಾಗಾದರೆ ಅಲ್ಲಿನೇ ಗ್ರಹಣ ಆಗ್ತಾ ಉಂಟು ಅಂದಾಗ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ನಿಮ್ಮ ಮೊಬೈಲ್ ಕಳೆದು ಹೋಗ್ಬೋದು ಲ್ಯಾಪ್ಟಾಪ್ ಕೈಗೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅದರ ಬಗ್ಗೆ ತುಂಬ ಗಮನ ಕೊಡಿ ಮೊಬೈಲ್ ಚೋರಿ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇದೆ ಅದರ ಬಗ್ಗೆ ಗಮನ ಕೊಡಿ ಎಲ್ಲಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಪ್ರಯಾಣ ಮಾಡಬೇಕಾದ್ರೆ ಡ್ರೈವಿಂಗ್ ಮಾಡಬೇಕಾದ್ರೆ ಬಹಳಷ್ಟು ಜಾಗ್ರತೆ ಬೇಕು ನಿಮ್ಮಲ್ಲಿ ಮುನ್ನೆಚ್ಚರಿಕೆ ಬೇಕು ಅಂತ ಹೇಳ್ತೇನೆ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹೊಡೆದೆ ನಿಮಗೊಂದು ಮಾತು ಹೇಳ್ತೇನೆ ಏನು ಗೊತ್ತಾ ಈಗ ಡ್ರೈವಿಂಗ್ ಮಾಡುವಾಗ ತುಂಬ ಜನಕ್ಕೆ ಏನಾಗುತ್ತೆ ಹೆದರಿಕೆ ಇರ್ತದಲ್ವಾ ಹೆದರಿಕೆ ಕೆಲವರಿಗೆ ಮನೆಯವರಿಗೇನೆ ಹೆದರಿಕೆಯಲ್ಲಿ ಆಕ್ಸಿಡೆಂಟ್ ಮಾಡ್ತಾರೋ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ನಿಮಗೆ ಒಂದು ಮಾತು ಹೇಳ್ತೇನೆ ಏನು ಗೊತ್ತಾ ಅದು ನಾನು ನೋಡಿದ ಪ್ರಕಾರ ಈಗ ಎಲ್ಲ ಕಲರ್ನ ಗಾಡಿ ಇದೆ ಪರವಾಗಿಲ್ಲ ಬಟ್ ಅದರಲ್ಲಿ ಚಾಕ್ಲೇಟ್ ಕಲರ್ ಗಾಡಿ ಇದೆಯಲ್ಲೋ ಚಾಕ್ಲೇಟ್ ಕಲರ್ ವಿಶೇಷವಾಗಿ ಸ್ವಲ್ಪ ಚಾಕ್ಲೇಟ್ ಕಲರ್ ಚಾಕ್ಲೇಟಿ ರೈಟಾ ಆ ಕಲರ್ ಗಾಡಿ ಆಕ್ಸಿಡೆಂಟ್ ಆಗೋದು ಕಡಿಮೆ ಆಕ್ಸಿಡೆಂಟ್ ಆಗಿದ ನಾನಂತೂ ನೋಡಿಲ್ಲ ಓಕೆನಾ ಆಕ್ಸಿಡೆಂಟ್ ಆಗೋದು ತೀರಾ ಕಡಿಮೆ ಆಕ್ಸಿಡೆಂಟ್ ಆಗಲ್ಲ ಅದು ರೈಟಾ ಯಾಕೆ ಆಗಲ್ಲ ಅದಕ್ಕೆ ಕಾರಣ ಇದೆ ಬೇರೆ ಬೇರೆ ಓಕೆನಾ ಅದು ಚಾಕ್ಲೇಟ್ ಕಲರ್ ಗಾಡಿ ಒಂದು ವೇಳೆ ನೆನೆಸ್ಕೊಳ್ಳಿ ನಿಮ್ಮಲ್ಲಿ ಚಾಕ್ಲೇಟ್ ಕಲರ್ ಗಾಡಿ ಇಲ್ಲ ತಗೊಂಡಿಲ್ಲ ರೆಡ್ ಕಲರ್ ಬ್ಲ್ಯಾಕ್ ಕಲರ್ ವೈಟ್ ಕಲರ್ ಇನ್ಯಾವುದು ಕಲರ್ ತಗೊಂಡಿದ್ದೀರಿ ಅಂತ ಇಟ್ಕೊಳ್ಳೋಣ ಪರವಾಗಿಲ್ಲ ಈಗ ಇಲ್ಲಿ ನೀವೇನು ಮಾಡಬೇಕತ್ತಾ ಗಾಡಿ ಡ್ರೈವಿಂಗ್ ಸೇಫ್ ಆಗಿರಬೇಕು ಆ ಗಾಡಿಯಲ್ಲಿ ಕೂತವರು ಚೆನ್ನಾಗಿರಬೇಕು ಖುಷಿ ಖುಷಿಯಲ್ಲಿರಬೇಕು ಯಾವುದೇ ಕಾರಣಕ್ಕೂ ಎಲ್ಲೋ ಹೋಗಿ ಬಡಿಯುವುದು ಆಕ್ಸಿಡೆಂಟ್ ಆಗೋದು ಅದೆಲ್ಲ ಇರಬಾರ್ದು ತಕ್ಕ ಮಟ್ಟಿಗೆ ಖುಷಿಯಾಗಿರಬೇಕು ನೀವೇನು ಮಾಡಬೇಕು ಗಾಡಿ ಒಳಗಡೆ ಒಂದು ಬಾಲಲ್ಲಿ ಬಾಲ್ ಇಟ್ಕೊಳ್ಳಿ ಅಥವಾ ಅಲ್ಲಿ ಹೇಗೂ ನಿಮಗೆ ಈ ಬಾಟಲ್ ಇಡುವಂತಹ ಜಾಗ ಇರ್ತದೆ ನಿಮ್ಮ ಇದು ಗೇರ್ನ ಹತ್ರ ರೈಟಾ ಅದರಲ್ಲಿ ಏನು ಮಾಡಿ ಒಂದಷ್ಟು ಹೈ ಕ್ವಾಲಿಟಿ ಚಾಕ್ಲೇಟನ್ನು ಹಾಕಿಬಿಡಿ ಹೈ ಕ್ವಾಲಿಟಿ ಚಾಕ್ಲೇಟನ್ನು ಅದರೊಳಗೆ ಇಟ್ಟುಬಿಡಿ ಅಂದರೆ ಗಾಡಿಯಲ್ಲಿ ಕೂತವರೋದನ್ನು ತಿಂತಾ ಹೋಗಿ ಯಾವಾಗ ಟ್ರಾವೆಲಿಂಗ್ ಮಾಡ್ತೀರಾ ಆವಾಗ ರೈಟಾ ಡ್ರೈವರ್ ಸಮೇತ ರೈಟನ್ನು ಓಕೆನಾ ಈಗ ನಿಮ್ಮ ಗಾಡಿ ಏನಾಗಲ್ಲ ಸೇಫ್ ಜಾಸ್ತಿ ಸೇಫ್ಟಿ ಜಾಸ್ತಿ ತೊಂದರೆ ಮಾಡೋದಾಗತ್ತೆ ಅಲ್ಲ ಓಕೆನಾ ಸೊ ಇದನ್ನು ನೋಡಿ ಯಾಕಂದರೆ ಚಾಕ್ಲೇಟ್ ಯಾವಾಗ ನಾವು ಯೂಸ್ ಮಾಡ್ತೇವೆ ಚಾಕ್ಲೇಟ್ ಖುಷಿಯ ಸಂದರ್ಭದಲ್ಲಿ ಮಾತ್ರ ತಗೊಳ್ತೇವೆ ಅದಕ್ಕೋಸ್ಕರ ಆ ಖುಷಿ ಆ ಗಾಡಿಯ ಒಳಗೆ ಇರಬೇಕು ಆ ಖುಷಿ ಆ ಗಾಡಿಯ ಒಳಗೇನಿರಬೇಕು ಒಳ್ಳೆ ಚಾಕ್ಲೇಟ್ ಹೈ ಕ್ವಾಲಿಟಿ ಚಾಕ್ಲೇಟ್ ಬೇಕು ಅದು ಇದು ಎಂಟನೇ ಚಾಕ್ಲೇಟ್ ಇಟ್ಕೊಳ್ಳೋದಲ್ಲ ಒಳ್ಳೆ ಕ್ಯಾಡ್ಬರಿ ಚಾಕ್ಲೇಟನ್ನು ಅದರಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಯಾವಾಗ ಬೇಕು ತಿಂತಾ ಹೋಗಿ ಎಲ್ಲ ಲಾಂಗ್ ಡ್ರೈವಿಂಗ್ ಹೋಗಬೇಕಾದ್ರೂ ಕೂಡ ತಿಂತಾ ಹೋಗಿ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಗಾಡಿ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗುತ್ತೆ ಅಥವಾ ಅಲ್ಲಿ ನಿಮ್ಮ ಒಂದು ಹತೋಟಿ ತಪ್ಪುತ್ತೆ ಇದೆಲ್ಲ ಇರುವುದಿಲ್ಲ ಮತ್ತೆ ಯಾವುದೇ ಕಾರಣ ಕೂಡ ಓಕೆನಾ ಇನ್ನು ಡ್ರಿಂಕ್ಸ್ ಎಲ್ಲ ಡ್ರಿಂಕ್ಸ್ ಆ್ಯಂಡ್ ಡ್ರೈವ್ ಮಾಡ್ತೀನಿ ಅಂದರೆ ನಿಮ್ಮನ್ನು ದೇವರೇ ಕಾಪಾಡಬೇಕಾದ ವಿಷಯ ಬೇರೆ ಬಟ್ ಈ ಸಣ್ಣ ಒಂದು ಟೆಕ್ನಿಕನ್ನು ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ಅದರಲ್ಲೂ ಕೂಡ ಈಗ ನಾನು ಹೇಳಿದಲ್ವಾ ನಮ್ಮ ಸಿಂಹ ಲಗ್ನದವರಿಗೆ ಮೂರನೇ ಮನೆಯಲ್ಲಿ ಗ್ರಹಣ ಆಗ್ತಾ ಉಂಟು ಸೊ ಇಂಥವರೆಲ್ಲ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಬಹಳ ಒಳ್ಳೆ ರಿಸಲ್ಟ್ ಕೊಡ್ತೀನಿ ನಿಮಗೇನಿರ್ತದೆ ಗೊತ್ತಾ ಆ ಗಾಡಿ ನಂಬರ್ ಆಯಿತಾ ಐದು ನಂಬರ್ ಬರಬೇಕು ಆರು ನಂಬರ್ ಅಂದರೆ ಮಾತ್ರ ನಾ ಅದಕ್ಕಿಂತ ಹೆಚ್ಚು ವಿಶೇಷವಾಗಿ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡುವಂಥ ಕಲರ್ ನಿಮ್ಮ ಕಲರ್ ಏನಿರ್ತದೆ ಆ ಕಲರನ್ನು ಬೇರೆಯವರು ನೋಡಿದಾಗ ಅವರ ಮನಸ್ಸಲ್ಲಿ ಏನಾಗುತ್ತೆ ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ಎಲ್ಲವೂ ಕೂಡ ರ್ಯಾಶಸ್ ಡ್ರೈವಿಂಗ್ ಹೇಗಾಗುತ್ತೆ ರ್ಯಾಶ್ ಡ್ರೈವಿಂಗ್ ಯಾಕೆ ಮಾಡ್ತಾರೆ ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ಯಾರಾದರೂ ಹಿಂದಿನಿಂದ ಯಾಕೆ ನಿಮಗೆ ಬಂದು ಬಡೀತಾರೆ ಹಾಗಾದರೆ ನಿಮ್ಮ ಗಾಡಿಯಲ್ಲಿ ಏನೋ ಪ್ರಾಬ್ಲಮ್ ಉಂಟು ಐಬು ಉಂಟು ಅಂತ ಅರ್ಥ ರೈತನೇ ಓಕೆನಾ ನಂಬರ್ ಕೂಡ ಬೇಕು ನಾನು ಬೇಡ ಅಂತ ಹೇಳಲ್ಲ ಕಲರ್ ಕೂಡ ಬಹಳ ಮೇಜರ್ ಆಗಿ ಇಲ್ಲಿ ವರ್ಕ್
ಅದರ ಜೊತೆಗೆ ಅದು ಆಕ್ಸಿಡೆಂಟ್ ಆಗೋ ತೀರಾ ತೀರಾ ಕಡಿಮೆ. ನಾನಂತೂ ನೋಡಿಲ್ಲ ಆಕ್ಸಿಡೆಂಟ್ ಆಗಿರುವಂಥದ್ದು, ಇದ್ರೆ ಎಲ್ಲದು ಫೋಟೋ ಕಳಿಸಿಕೊಡಿ ನನಗೆ ರೈಟ್ ತಾನೆ. ಓಕೆ ನಾನು ನೋಡ್ತೇನೆ. ಇದು ವಾಟ್ಸಪ್ ನಂಬರ್ ಹೋಗ್ತಾ ಉಂಟಲ್ಲ 7353616148 ಅದರಲ್ಲಿ ಕಳಿಸಿಕೊಡಿಪ್ಪ, ನಾನು ನೋಡ್ತೇನೆ ಆಕ್ಸಿಡೆಂಟ್ ಆಗಿದ್ದು ಉಂಟಾ ಅಂತ ರೈಟ್ ತಾನೆ. ಇಲ್ಲಾಂದರೆ ಗಾಡಿ ಒಳಗಡೆ ಚಾಕ್ಲೇಟನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದು ಒಂದು ಒಳ್ಳೆ ರಿಸಲ್ಟನ್ನು ನಿಮ್ಮ ಮೊಬೈಲ್ಗೆ 100% ಕೊಟ್ಟೇ ಕೊಡುತ್ತೆ. ಭಾಳ ಚೆನ್ನಾಗಿದ್ದರೆ ಎಂಜಾಯ್ ಮಾಡ್ತಾರೆ. ಓಕೆ, ನಾನು ನೆಕ್ಸ್ಟ್ ಬಂದ್ಬೇಡ. ನಮ್ಮ ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟು ಈಗ ಗೊತ್ತಾಯ್ತು ನಿಮ್ಗೆ ಏನು ಮಾಡಬೇಕಂತ. ಹಾಗಾದರೆ ಸಿಂಹ ಲಗ್ನ ಏನು ಮಾಡಬೇಕು? ಟ್ರಾವೆಲಿಂಗ್ ಮಾಡಬೇಕು. ಭಾಳ ಜಾಗೃತರಾಗಿರಿ, ಮೊಬೈಲ್ ಲ್ಯಾಪ್ಟಾಪ್ ಅದರ ಬಗ್ಗೆ ಭಾಳ ಜಾಗೃತರಾಗಿರಿ. ಕಮ್ಯುನಿಕೇಷನ್ ಮಾಡಬೇಕಾದ್ರೆ, ಕಮ್ಯುನಿಕೇಟ್ ಮಾಡಬೇಕಾದ್ರೆ, ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡಬೇಕಾದ್ರೆ, ಅಥವಾ ಯಾರ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೂ ಕೂಡ ನೀವು ನಿಮ್ಮ ಒಂದು ವರ್ಡ್ಸ್ ಏನು ಯೂಸ್ ಮಾಡ್ತೀರಾ ಭಾಳ ಪೇಷನ್ಸ್ ಆಗಿ ಯೂಸ್ ಮಾಡಿ, 100 ಬಾರಿ ಯೋಚನೆ ಮಾಡಿ ಮಾತಾಡಿ. ಇಲ್ಲಾಂದರೆ ಅಲ್ಲಿಂದಲೇ ನಿಮಗೆ ಹೊಡೆತ ಬೀಳ್ಬೋದು, ತೊಂದರೆ ಆಗ್ಬೋದು, ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಪುತ್ತೂರಿನ ಮಮತಾ ಮಾತಾಡೋದು. ಓಕೆ, ಮಮತಾ ಅಂತ ಮಾತಾಡೋದು. ಆಯ್ತಮ್ಮ. ಹಲೋ. ಆಯ್ತು ತಾಯಿ, ಹೇಳಿಮ್ಮ, ಮಾತಾಡ್ತಾ ಹೋಗಿ. ನನ್ನ ಮಗನ ಬಗ್ಗೆ ಕೇಳಲಿಕ್ಕಿತ್ತು. ಆಯ್ತಮ್ಮ. ಮಗನ ಅಂತ ಅವನ ಉದ್ಯೋಗದ ಬಗ್ಗೆ ಕೇಳಲಿಕ್ಕಿತ್ತು. ಆಯ್ತಮ್ಮ. ಮಗನ ಹೆಸರೇನಮ್ಮ? ಮಗನ ಹೆಸರು ಧನುಷ್. ಓಕೆ, ಅವನ ಹುಟ್ಟಿದ ದಿನಾಂಕ ಹೇಳಿಮ್ಮ. ಅವನದು 27 ಅಕ್ಟೋಬರ್ 98. 2:04 ಮಧ್ಯಾಹ್ನ. ಓಕೆ, ಹಾ, ಉದ್ಯೋಗದ ಬಗ್ಗೆ ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಅವನು ಉದ್ಯೋಗದ ಬಗ್ಗೆ ಉದ್ಯೋಗಕ್ಕೆ ಹೋಗಿದ್ದ, ಅವನು ಇಂಟರ್ವ್ಯೂ ಅಂತ ಹೋಗಿದ್ದ, ಅದು ಫೇಲ್ ಆಯ್ತು. ಹಾಗೆ ಅವನಿಗೆ ಹೋದಲ್ಲೆಲ್ಲ ಅಷ್ಟು ಸಕ್ಸಸ್ ಆಗ್ತಾ ಇಲ್ಲ ಕೆಲಸದ ಬಗ್ಗೆ. ಹಾಗೆ ಅಮ್ಮ, ಈಗ ವಯಸ್ಸು ಎಷ್ಟಮ್ಮ ಸಕ್ಸಸ್ ಆಗ್ಲಿಕ್ಕೆ? ವಯಸ್ಸು ಎಷ್ಟೀಗ? ಅದು ಎಲ್ಲ ಫೇಲ್ಯೂರ್ ಫೇಲ್ಯೂರ್ ಆದ್ರ ನಂತರ ತಾನೇ ಸಕ್ಸಸ್ ಆಗುದು. ಒಮ್ಮೆಲೆ ಯಾರಾದ್ರೂ ಸಕ್ಸಸ್ ಆಗ್ತಾರಮ್ಮ, ಒಂದು 4-5 ಇಂಟರ್ವ್ಯೂ ಫೇಲ್ ಆಗುತ್ತೆ, ಸ್ವಲ್ಪ ಬುದ್ಧಿ ಕಲಿಬೇಕು, ಹೇಗೆ ಮಾತಾಡ್ಬೇಕು ಗೊತ್ತಾಗ್ಬೇಕು, ಆ ನಂತರ ತಾನೇ ಎಲ್ಲ ಆಗುದು ಅಲ್ವಾ? ಅವ್ ಮಾತಾಡೋದೇ ಸರಿ ಇರೋದಿಲ್ಲ. ನಿಮ್ಮ ಮಗ ಮಗನಿಗೆ ಕೇಳಿ ನೋಡಿ, ಅವನು ಅವನು ಬೆಬ್ಬೆಬ್ಬೆ ಅಂತಾನೆ, ಅಥವಾ ಅಲ್ಲಿ ಹೋಗಿ ಕನ್ಫ್ಯೂಸ್ ಆಗಿಬಿಡ್ತಾನೆ, ಅವನಿಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀವು ನನ್ನ ಹತ್ರ ಎಂತ ಹೂವು ಹೇಳ್ತೀರಿ, ಮಗನ ಹತ್ರ ಕೇಳಿ ನೋಡಿಮ್ಮ. ಈಗ ಗೊತ್ತಾಯ್ತು ನಿಮಗೆ, ಅವತ್ತು ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಅದೆಲ್ಲ ಪ್ರಾಕ್ಟೀಸ್ ಆಗಬೇಕು ಸ್ವಲ್ಪ. ಓಕೆನಾ? ಒಂದು 2-3 ಇಂಟರ್ವ್ಯೂ ಫೇಲ್ ಆಯಿತು, ಆಯಿತು, ಓಕೆ, ನೋ ಪ್ರಾಬ್ಲಮ್. ಅದರಲ್ಲಿ ಏನಾಯಿತು, ನನಗೆ ಈಗ ಗೊತ್ತಾಯ್ತು ಅವ್ರು ಏನು ಪ್ರಶ್ನೆ ಮಾಡ್ತಾರೆ, ಹೇಗೆ ಪ್ರಶ್ನೆ ಮಾಡ್ತಾರೆ, ಅದನ್ನು ಕಲ್ತ್ಕೊಂಡು ಬಂದರು. ನೆಕ್ಸ್ಟ್ ಇಂಟರ್ವ್ಯೂಗೆ ಹೋಗಿ ಪಾಸ್ ಆಗುತ್ತೆ, ಏನು ಸಮಸ್ಯೆ ಉಂಟು ಈಗ ಅಲ್ವಾ? ಹೆಸರು ಧನುಷ್ ಅಂತ ಇಟ್ಬಿಟ್ಟಿದ್ದೀರಾ. ಧನುಷ್ ಅನ್ನೋ ಹೆಸರು ಪರವಾಗಿಲ್ಲ ಅಂತ ಹೇಳಿದ್ರೆ ನಾಲೆಜೇಬಲ್ ಪರ್ಸನ್ ಆತ. ಬಟ್ ರಾಹುದೇಶ ಸ್ಟಾರ್ಟ್ ಆಗಿದೆ ಈಗ, ರಾಹುದೇಶ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ. ದೂರ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡಿ. ಅವನಿಗೆ ಕೆಲಸದ ವಿಚಾರನೆ ಹೇಳಬೇಕಾದ್ರೆ ಖಂಡಿತ ಕೆಲಸ ಅವ್ರಿಗೆ ಸಿಕ್ಕೇ ಸಿಗುತ್ತೆ, ಏನೋ ಅಂತ ಸಮಸ್ಯೆ ಇಲ್ಲ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲೊಂದು ಕಡೆ ತುಂಬ ಕನ್ಫರ್ಟ್ ಆದ ಕೆಲಸವನ್ನು ಹುಡುಕ್ತಾ ಇದ್ದಾರೆ. ಕನ್ಫರ್ಟ್ ಅಂದರೆ ಅವ್ರಿಗೆ ಅಲ್ಲಿ ಕಷ್ಟ ಕೂಡ ಆಗಬಾರ್ದು, ಸ್ಯಾಲ್ರಿ ಕೂಡ ಚೆನ್ನಾಗಿರಬೇಕು, ಅಂಥ ಕೆಲಸ ಹುಡುಕ್ತಾ ಇದ್ದಾರಮ್ಮ. ನನ್ನ ಲೆಕ್ಕದಲ್ಲಿ ಅಂಥ ಕೆಲಸ ಬೇಗನೆ ಸಿಗೋದು ಸ್ವಲ್ಪ ಕಷ್ಟ, ಮುಂದೆ ಹೋಗಿ ಸಿಗ್ಬೋದು. ಯಾಕಂದರೆ ಒಂದು ಕೆಲಸಕ್ಕೆ ಸೇರಿ 6 ತಿಂಗಳ ನಂತರ ಕನ್ಫರ್ಟ್ ಆದ ಕೆಲಸ ಸಿಗ್ಬೋದಮ್ಮ. ಅಲ್ಲಿವರೆಗೆ ಸಿಗಲ್ಲ, ಅಲ್ಲಿವರೆಗೆ ಸ್ವಲ್ಪ ಕಷ್ಟಪಡುವಂಥ ಕೆಲಸ ಸಿಗುತ್ತಮ್ಮ. ಯಾವ ಕೆಲಸ ಸಿಗುತ್ತೋ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅವ್ರಿಗೆ ಏನು ಮಾಡಬೇಕು, ಹೆಸರು ಕಾಳಿಂದ ಪ್ರತಿದಿನ ನಿವಾಳಿ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ. ರೈಟಾ? ಹೆಸರು ಕಾಳಿಂದ. ಹೌದಮ್ಮ, ಒಂದು ಹಿಡಿ ಹೆಸರು ಕಾಳನ್ನು ಇಟ್ಕೊಂಡು ಇಡೀ ಬಾಡಿಗೆ 7 ಸುತ್ತು ನಿವಾಳಿ ಸೇಗಿದು, ಅದನ್ನು ಹೊರಗೆ ಹಾಕಿ ಹಕ್ಕಿಗಳಿಗೆ ಹಾಕಿ ನೀರಲ್ಲಿ ಬಿಸಾಡಿ ಪರವಾಗಿಲ್ಲ. ಮತ್ತು ಯಾವಾಗ ಅವನು ಇಂಟರ್ವ್ಯೂಗೆ ಹೋಗ್ತಾರೆ ಆಗ ಸ್ವಲ್ಪ ಸ್ವಲ್ಪ ಸ್ವೀಟನ್ನು ತಿಂದು ನಿಮ್ಮ ಪಾದ ಹಿಡಿದು ಆಶೀರ್ವಾದ ಪಡ್ಕೊಂಡು ಹೋಗಬೇಕಮ್ಮ. ರೈಟಾ? ಇದು ಮಾಡಿದಾಗ ಅವನ ಇಂಟರ್ವ್ಯೂ ಪಾಸ್ ಆಗುತ್ತಮ್ಮ, ಚೆನ್ನಾಗಿರುತ್ತೆ, ಒಳ್ಳೆದಾಗುತ್ತೆ. ಒಳ್ಳೆದಾಗಲಿ ತಾಯಿ. ರೈಟಾ? ಎಸ್ ಅಮ್ಮ, ಒಳ್ಳೆದಾಗಲಿ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಒಂದೆರಡು ಅಟೆಂಪ್ಟಲ್ಲಿ ಇದಾದಾಗ ನೀವು ನರ್ವಸ್ ಆಗಿಬಿಡ್ತೀರಾ. ನರ್ವಸ್ ಆಗಲಿಕ್ಕಿಲ್ಲ ಅಲ್ವಾ? ಅಲ್ವಾ? ಸೊ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಫೇಲ್ ಆಗಿರಿ ಬಂದಿರುವಂಥದ್ದು. ಯಾರು ಕೂಡ ಮೊದಲನೇ ಇದು ಅಟೆಂಪ್ಟಲ್ಲಿ ಯಾರು ಕೂಡ ಪಾಸ್ ಆಗಲಿಲ್ಲ. ರೈಟ್ ತಾನೆ? ಓಕೆನಾ? ಅಲ್ವಾ? ನಮ್ಮ ಶೆಟ್ರು ಯಾರು ಕಾಂತಾರ ಸಿನಿಮಾ ಮಾಡಿದಾರೋ, ಅವ್ರು ಕೂಡ ಒಂದಷ್ಟು ಸಿನಿಮಾ ಮಾಡಿನೇ ಬಂದದಲ್ಲ, ಮತ್ತೆ ಕಾಂತಾರ ಹೋಗಿ ಹೈ ಲೆವೆಲ್ಗೆ ಹೋಗಿಬಿಡ್ತು. ಸೊ ಈ ರೀತಿಯಾಗಿ ಫೇಲ್ಯೂರ್ ಆಗದೆ, ಫೇಲ್ಯೂರೇ ನಿಮ್ಮ ಮೆಟ್ಟಿಲ್ಲವಾ? ಎಲ್ಲ ರೀತಿಯಲ್ಲಿ ನೀವು ಏನು ಫೇಲ್ಯೂರ್ ಆಗ್ತಾರೆ ಅದೇ ನಿಮ್ಮ ಮೆಟ್ಟಿಲ್ಲೋದು, ಅದನ್ನು ಹತ್ಕೊಂಡೇ ಹೋಗಬೇಕು ನೀವು ಅಲ್ವಾ? ಅದರಲ್ಲೇ ಗೊತ್ತಾಗುತ್ತೆ ಜೀವನ ಏನು ಅಂತ. ರೈಟ್? ಜೀವನ ಏನು, ಹೇಗೆ ಮಾತಾಡಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು, ಅವ್ರು ಏನು ಪ್ರಶ್ನೆ ಮಾಡೋ, ಇದೆಲ್ಲ ಗೊತ್ತಾಗುತ್ತಲ್ವ? ಅದರ ನಂತರನೇ ಎಲ್ಲವೂ ಕೂಡ ಅಲ್ವಾ? ಕೆಲವು ಅದೃಷ್ಟವಂತರಿಗೆ ಬೇಗ ಕೆಲಸ ಸಿಗುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ವೇಳೆ ಫೇಲ್ಯೂರ್ ಆದರೂ ಕೂಡ ಅದರಲ್ಲಿ ಹೆದರುವಂಥ ಅವಶ್ಯಕತೆ, ಯಾಕಂದರೆ ನಿಮಗೆ ಕಲೀಲಿಕ್ಕೆ ಬಹಳಷ್ಟು ಇರ್ತದೆ. ಅದು ಭಗವಂತನೇ ಮಾಡಿರ್ತಾನೆ, ಬಹಳಷ್ಟು ಕಲೀಲಿಕ್ಕೆ ಇರ್ತದೆ, ಮುಂದೆ ಹೋಗ್ಲಿಕ್ಕೆ ಉಂಟು ಇನ್ನೂ ಕೂಡ. ಹಾಗಾದರೆ ಈ ಬುದ್ಧಿಯನ್ನು ಕಲ್ತ್ಕೊಂಡು ಹೋಗಬೇಕು ನೀನು, ಈ ಬುದ್ಧಿ ನಿನ್ನಲ್ಲಿ ಇರಬೇಕು ಅಲ್ವಾ? ಜೀವನ ಅಂದರೆ ಹೇಗೆ, ಅದಕ್ಕೇ ತುಂಬ ಕಷ್ಟ ಕೊಡೋದು. ಕೆಲವೊಮ್ಮೆ ತುಂಬ ಕಷ್ಟ ಬಂದಿರ್ತದೆ, ಪ್ರಾಬ್ಲಮ್ ಆಗಿರ್ತದೆ, ಏನೇ ಮಾಡಿದ್ರು ಕೂಡ ಅಲ್ಲಿ ಪರಿಹಾರನೇ ಸಿಕ್ಕಿರೋದಿಲ್ಲ, ಸಮಸ್ಯೆಗಳ ಆಗರನೇ ಹೊತ್ತುಕೊಂಡು ತಿರುಗಬೇಕಾಗುತ್ತೆ. ಬಟ್ ಕತ್ತಲೆ ಕಳೆದ ನಂತರ ಬೆಳಕು ಬರುತ್ತೆ ತಾನೇ? ಯಾಕೆ ಬರಲ್ಲ? 100% ಬರುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ನಮ್ಮ ಪಾಲಿಗೆ ಖಂಡಿತ ಉಂಟು. ಅಂದ ಈಗ ನಾನಿಲ್ಲಿ ನಿಂತಿದ್ದೀನಿ ಅಂದಾಗ ಇಲ್ಲಿ ಬಂದು ಒಮ್ಮೆಲೆ ಸಕ್ಸಸ್ ಒಂದು ಆಗಿಲ್ಲ ತಾನೇ? ರೈಟ? ಈಗ 11ನೇ ವರ್ಷ ನಾನು ಈ ಟಿವಿಯಲ್ಲಿ ನಿಂತ್ಕೊಂಡು ಮಾತಾಡೋದು, ಎಸ್ 11 ವರ್ಷ ಆಗ್ತಾ ಉಂಟು, ಈಗ 11 ವರ್ಷ ರನ್ನಿಂಗ್ ಆಗ್ತಾ ಉಂಟು. ರೈಟ್ ತಾನೇ? ಹಾಗಾದರೆ ನಾವು ಕೂಡ ಕಷ್ಟಪಟ್ಟೇ ಬಂದಿದ್ದಲ್ವಾ? ಹಾಗಾದರೆ ಆ ಕಷ್ಟನೇ ಇಷ್ಟದ ಮೆಟ್ಟಿಲಾಯ್ತು. ಈಗ ನಮಗೆ ಗೊತ್ತಾಯಿತು ಜೀವನ ಅಂದರೆ ಹೇಗೆ, ಹೇಗೆ ಹೋಗಬೇಕಾಗುತ್ತೆ, ಯಾವ ರೀತಿ ಇರಬೇಕಾಗುತ್ತೆ, ಬಿಹೇವಿಯರ್ ಹೇಗಿರಬೇಕಾಗುತ್ತೆ, ವ್ಯವಹಾರಗಳು ಹೇಗಿರಬೇಕಾಗುತ್ತೆ. ಸೊ ಅದನ್ನೆಲ್ಲ ಕಲ್ತ್ಕೊಂಡು ತಾನೇ ಬಂದದ್ದು. ಅದಕ್ಕೆ ಬಂದು ಏನು ಕಲಿಬೇಕು ನಾವು, ಅದನ್ನು ಇಟ್ಕೊಂಡು
ಹೇಳ್ತಾನೆ ಓಕೆನಾ, ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಫೇಲ್ಯೂರ್ ಆದ ಅಂತ ಯಾವುದು ಕೂಡ ಚಿಂತೆ ಮಾಡುವಾಗತ್ತೆ, ನನ್ನ ಲಗ್ನ ಖಂಡಿತ ಅಲ್ಲ. ಈಗ ಸಿಂಹಲಗ್ನದವ್ರು ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಯಾಲಗ್ನ. ಕನ್ಯಾಲಗ್ನಕ್ಕೆ ಎರಡನೇ ಮನೆ ಇಲ್ಲಿಂದ, ಒಂದು ಎರಡು, ಎರಡನೇ ಮನೆಯಲ್ಲಿ ತುಲಾರಾಶಿ. ತುಲಾರಾಶಿಯಲ್ಲಿ ಈಗ ಸೂರ್ಯ ಕೇತುಗ್ರಸ್ತ ಸೂರ್ಯಗ್ರಹಣ ಈಗ ನಡೀತಾ ಉಂಟು, ರೈಟ್ ತಾನೇ ಓಕೆನಾ. ಹಾಗಾದರೆ ಇಲ್ಲಿ ಏನಾಗುತ್ತೆ ನಿಮಗೆ, ವಿಶೇಷವಾಗಿ ಇದು ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ ಎಲ್ಲವೂ ಕೂಡ ಅಲ್ವಾ, ಅಂದರೆ ಅಕ್ಯುಮುಲೇಟ್ ಮಾಡುವಂಥ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದಾನೆ. ಅನಾರೋಗ್ಯ ಬರ್ಬೋದು, ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಅದೊಂದು ವಿಚಾರ ಇರ್ತದೆ. ವಿಶೇಷವಾಗಿ ನಿಮ್ಮ ತಂದೆ, ಯಾರಿಗೆಲ್ಲ ತಂದೆ ಇರ್ತಾರಲ್ಲೋ ಕನ್ಯಾಲಗ್ನದವ್ರಿಗೆ, ಅವರ ತಂದೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಬಹುದು ಅಂತ ಒಂದು ಇಂಡಿಕೇಷನ್ ಇರ್ತದೆ. ಪರಿಹಾರ ಏನುಂಟಪ್ಪ ಕೊನೆಯಲ್ಲಿ ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ, ಅದು ಒಳ್ಳೆ ರೀತಿಯ ರಿಸಲ್ಟ್ ಅಂತ ಕೊಟ್ಟೆ ಕೊಡ್ತದೆ. ಸೊ ಪರಿಹಾರ ಏನು ಮಾಡಬೇಕು, ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ. ಏನು ಮಾಡೋದು ಬೇಕಾಗಿಲ್ಲ, ನೀವೇನು ಮಾಡಬೇಕು, ಸ್ವಲ್ಪ ಗೋಧಿ, ಓಕೆ, ಸ್ವಲ್ಪ ಗೋಧಿಯನ್ನು, ಅಟ್ಲೀಸ್ಟ್ 1 ಕಿಲೋ ಗೋಧಿಯನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ, ಅಥವಾ ಗೋಧಿ ಹಿಟ್ಟನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ, ಆಗ ಸೂರ್ಯಗ್ರಹಣದಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳನ್ನು ನಿವಾರಣೆ ಆಗ್ತವೆ. ಅದನ್ನು ಬೇಕಾದರೆ ಸೂರ್ಯಗ್ರಹಣ ಕಳೆದ ನಂತರ ನಾಳೆ ಮಾಡಿ, ಅಥವಾ ಮುಂದಿನ ಆದಿತ್ಯವಾರ ಮಾಡಿ, ಪರವಾಗಿಲ್ಲ, ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಅಂದರೆ ಹಾಗಾದರೆ ಕನ್ಯಾಲಗ್ನದವರಿಗೆ ಈಗ ಬಂತು. ಇನ್ನು ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನದವರಿಗೆ ಈ ಒಂದು ಸೂರ್ಯಗ್ರಹಣ ಯಾವ ರೀತಿಯ ಒಂದು ಫಲಾಫಲಗಳನ್ನು ಕೊಡಬಲ್ಲದು ಖಂಡಿತ ಅದರ ಬಗ್ಗೆ ಮಾತಾಡ್ತೀನಿ. ಬಟ್ ಈಗ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ. ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ. ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ. ರೂಮ್ ನಂಬರ್ 107, ಫಸ್ಟ್ ಫ್ಲೋರ್, ಏಸ್ ಮಥುರಾ, ಬಿಇಎಂ ಹೈಸ್ಕೂಲ್ ರೋಡ್, ಲೋವರ್ ಕಾರ್ ಸ್ಟ್ರೀಟ್, ಮ್ಯಾಂಗ್ಳೂರ್. ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ. ಆರಾಧ್ಯ ಕಟಪಾಡಿ. ಮೊಬೈಲ್ 7353-61648.